ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ, ಸ್ಪೆಷಲ್ ಎಪಿಸೋಡ್ನಲ್ಲಿ, ಸ್ಪೆಷಲ್ ಸಬ್ಜೆಕ್ಟ್ ಬಗ್ಗೆ, ವಿಶೇಷವಾದಂಥ ಒಂದು ಟಾಪಿಕ್ ಬಗ್ಗೆ ನನ್ನದೇ ಆದಂಥ ಅನುಭವವನ್ನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ, ಇವತ್ತಿನ ಜೀವನಾಮೃತ ಕಾರ್ಯಕ್ರಮದಲ್ಲಿ ಮನೆ ಒಳಗೆ ಕಲಹ. ಮನೆಯಲ್ಲಿ ಒಬ್ಬರಲ್ಲ ಒಬ್ಬರು ಗಲಾಟೆ ಮಾಡ್ತಿರ್ತಾರೆ. ಒಂದು ಕಾಫಿ ಸರಿಯಿಲ್ಲ ಅಂತ ಅದಕ್ಕೊಂದು ಗಲಾಟೆ, ಸಾಂಬಾರ್ಗೆ ಉಪ್ಪು ಕಮ್ಮಿ ಆಯಿತು ಅಂತ ಗಲಾಟೆ, ನೀರು ಕೊಡಲಿಲ್ಲ ಊಟ ಮಾಡುವಾಗ ಅಂತ ಗಲಾಟೆ, ಸ್ನಾನ ಮಾಡೋಕ್ಕೋದ ಟವಲ್ ಕೊಡಲಿಲ್ಲ, ಲೈಟ್ ಆಫ್ ಮಾಡಿಬಿಟ್ರು, ಏನೋ ಒಂದು ಸಣ್ಣ ನೆಪ್ಪಕ್ಕೆ ಮನೇಲಿ ಪೂರ್ತಿ ಆರಾಧ್ಯ ಅಂತ. ಮನಸ್ಸಿನ ಶಾಂತಿ, ಮನೆಯ ಶಾಂತಿ ಎರಡೂ ಹಾಳು ಮಾಡೋಕ್ಕೆ ಒಂದು ಕಲಹ. ಮನಸ್ಸಿಗೆ ಶಾಂತಿ ಹಾಳು, ಮನೆಗೆ ಎಲ್ರಿಗೂ ಮನಸ್ಸಿಗೆ ಮನೆಯಲ್ಲಿ ಅಶಾಂತಿ, ಗೃಹ ಕಲಹ ಅಂತ ಕರೀತಾರೆ. ಮನೆಯೊಳಗೆ ಯಾವಾಗಲೂ ಒಂದಲ್ಲ ಒಂದು ರೀತಿ ಗಲಾಟೆ ನಡೀತಾ ಇರ್ತದೆ ಕೆಲವು ಮನೆಯಲ್ಲಿ. ಇದು ಒಂದು ರೀಸನ್, ಮನೆಯೊಳಗೆ ಗಲಾಟೆ ಪ್ರತಿನಿತ್ಯ. ಎರಡನೇದು, ಮನೆಯಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂತ ಒಂದು ಗಲಾಟೆ. ಅದು ಹೆಣ್ಮಗು ಆಗಿರ್ಬೋದು, ಗಂಡು ಮಗುನೇ ಆಗಿರ್ಬೋದು, ಚಿಕ್ಕ ವಯಸ್ಸವರೇ ಆಗಿರ್ಬೋದು, ದೊಡ್ಡ ವಯಸ್ಸಿನವರೇ ಆಗಿರ್ಬೋದು, ಮನೇಲಿ ನಮ್ಮ ಮಗತೇ ಕೇಳಲ್ಲ ಈ ಗಂಡು ಮಕ್ಕಳು, ಈ ನಮ್ಮನೇಲಿ ಈ ಹೆಣ್ಮಕ್ಳ ಮಾತೇ ಕೇಳಲ್ಲ, ನಮಗೆ ಬೈತಾರೆ, ನಮ್ಮೆಲ್ಲ ಕೂಗಾಡ್ತಾರೆ ಅನ್ನೋ ಒಂದು ಕಂಪ್ಲೇಂಟು. ಮೂರನೇದು, ಮನೆ ಒಳಗಡೆ ಮಗಳು ಹೇಳದೆ ಕೇಳದೆ ಯಾರನ್ನೋ ಜೊತೆ ಓಡೋಗಿ ಮದುವೆ ಮಾಡ್ಕೊಂಬಿಟ್ಟಿರ್ತಾಳೆ, ಅದರಿಂದ ಮನೇಲಿ ಅಶಾಂತಿ. ಹೊರಗೋಗಿ ಮದುವೆ ಮಾಡ್ಕೊಂಬಿಟ್ಲಲ್ಲ, ನಮ್ಗೆ ಹೇಳದೆ ಕೇಳದೆ ಮದುವೆ ಮಾಡ್ಕೊಂಬಿಟ್ಲಲ್ಲ, ಅಪ್ಪ ಅಮ್ಮನ ಗಮನಕ್ಕೆ ಬರ್ದೇನೆ ಮಗಳು ಮನೆಯಿಂದ ಹೊರಗೆ ಹೋಗಿ ಬೇರೆಯವ್ರ ಜೊತೆ ಸಬ್ರಿಸ್ಟ್ ಆಫೀಸಲ್ಲೋ ಟೆಂಪಲಲ್ಲೋ ಅಥವಾ ಇನ್ನೆಲ್ಲೋ ತಾಲಿ ಕಟ್ಸ್ಕೊಂಬಿಟ್ಟಿರ್ತಾಳೆ. ಇದು ಕುಟುಂಬಕ್ಕೆ ಅಗೌರವ, ನಮ್ಮ ಕುಲಕ್ಕೆ ಅವಮಾನ ಅಂಥೇಳಿ ಮನೆಯವರೆಲ್ಲ ಒಂಥರ ಚಿಂತೆಗೊಳಗಾಗ್ಬಿಡ್ತಾರೆ. ನಾಲ್ಕನೇದು, ಹೇಳ್ದೆ ಕೇಳ್ದೆ ಮಗ ಯಾವಳನ್ನೋ ಲವ್ ಮಾಡಿಕೊಂಡು ಮದುವೆ ಮಾಡ್ಕೊಂಡು ಮನೆಗೆ ಬಂದುಬಿಡ್ತಾನೆ, ಇಲ್ಲ ಯಾವಳನ್ನೋ ಲವ್ ಮಾಡಿ ಮಗ ಮದುವೆ ಮಾಡ್ಕೊಂಬಿಟ್ಟು ಅಪ್ಪ ಅಮ್ಮನಿಗೆ ಹೇಳೇ ಇಲ್ಲ ಮಗ ಮದುವೆ ಮಾಡ್ಕೊಂಬಿಡ್ತಾನೆ, ಮಾಡ್ಕೊಂಡು ಮನೆಗೂ ಕರ್ಕೊಂಬರ್ತಾನೆ. ಅದರಿಂದ ಗಲಾಟೆ ಮನೆಯೊಳಗೆ ಯಾವಾಗಲೂ, ಸೊಸೆ ನಮ್ಮವಳಲ್ಲ, ಸೊಸೆ ಸರಿ ಇಲ್ಲ, ನಮ್ಮ ಒಪ್ಕೋವಂಥ ಹುಡುಗಿನೇ ಅಲ್ಲ ಅವಳು, ಅವ್ನಿಗೆ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದ, ನಮಗಿಷ್ಟ ಇಲ್ಲ ಅಂತೇಳಿ ಈ ಉತ್ತರ ಗೊಂದಲ ಮನೆಯೊಳಗೆ. ಇಲ್ಲ ಮಗ ಮದುವೆ ಮಾಡ್ಕೊಂಡು ಬೇರೆ ಕಡೆ ಹೊಟ್ಟೋಗ್ಬಿಟ್ಟಿರ್ತಾನೆ ಮನೆ ಮಾಡಿಕೊಂಡು. ಮನೆಯಲ್ಲಿ ಅಶಾಂತಿ, ಗಂಡ ಸರಿ ಇಲ್ಲ ಮನೆಯೊಳಗಡೆ ಅದರಿಂದ ಗಲಾಟೆ, ಹೆಂಡತಿ ಸರಿ ಇಲ್ಲ ಅದರಿಂದ ಗಲಾಟೆ, ಮಕ್ಕಳು ಮನೇಲಿ ಹೇಳಿದ ಮಾತು ಕೇಳಲ್ಲ ಅದೊಂದು ಗಲಾಟೆ, ಮಗಳು ಯಾವನ ಜೊತೆ ನೋಡೋಗಿ ಮದುವೆ ಮಾಡ್ಕೊಂಡ್ಲು ಅದರಿಂದ ಮನೇಲಿ ಅಶಾಂತಿ, ಮಗ ಯಾವಳನ್ನೋ ನೋಡಿಕೊಂಡು ಮದುವೆ ಮಾಡ್ಕೊಂಡು ಕರ್ಕೊಂಬಂದ, ಇದರಿಂದ ಸ್ಥಾನಮಾನಕ್ಕೆ ಧಕ್ಕೆ ಬಂತು, ಇದರಿಂದ ಅಶಾಂತಿ. ಮನೇಲಿ ಎಲ್ಲ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಲಹಗಳು. ಮನೆಯಲ್ಲಿ ಒಬ್ಬರ ಮನೇಲಿ ಸಣ್ಣ ಪುಟ್ಟ ವಿಷಯಕ್ಕೆ ದಿನ ಗಲಾಟೆ, ಇನ್ನೊಬ್ಬರ ಮನೇಲಿ ಗಂಡ ದಿನ ಗಲಾಟೆ ಮಾಡ್ತಾನೆ, ಇನ್ನೊಬ್ಬರ ಮನೇಲಿ ಹೆಂಡತಿ ಯಾವಾಗಲೂ ತರಲೆ ಪರಲೆ ಗಲಾಟೆ ಮಾಡ್ತಾನೆ ಇರ್ತಾಳೆ. ಮೂರನೇದು, ಮನೇಲಿ ಮಕ್ಕಳುಗಳೇ ಮಾತು ಕೇಳಲ್ಲ, ಮಕ್ಕಳುಗಳೇ ಮಾತು ಕೇಳಲ್ಲ. ಐದನೇದು, ಮಗಳು ಯಾವನ ಜೊತೆ ಓಡೋಗಿ ಮದುವೆ ಮಾಡ್ಕೊಂಬರ್ತಾಳೆ, ಇದರಿಂದ ಕುಲಕ್ಕೆ ಅವಮಾನ, ನಮ್ಮ ವಂಶಕ್ಕೆ ಅವಮಾನ ಅಂತೇಳಿ ಅಶಾಂತಿ. ಮಗ ಯಾವಳ ಜೊತೆ ಹೋಗಿ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದುಬಿಡ್ತಾನೆ, ಯಾವಳು ಇಟ್ಕೊಂಡ್ಬಿಟ್ಟಿರ್ತಾನೆ, ಇದು ಗೊತ್ತಾಯ್ತಲ್ಲ ಅಂತೇಳಿ ಮನೇಲಿ ತಂದೆ ತಾಯಿಗಳೇ ನಮ್ಮ ವಂಶಕ್ಕೆ ಹಿಂಗೆ ಅವಮಾನ ಆಯ್ತಲ್ಲ, ನಮ್ಮ ಮಾನ ಮರ್ಯಾದೆ ಹೊಟ್ಟೋಯ್ತಲ್ಲ ಅಂತೇಳಿ. ಹೀಗಾಗಿ ಕೊರಗು, ದುಃಖ, ರೋಗ, ನೋವು. ಕೊರಗು ದುಃಖದಿಂದ ಕೊರಗ್ತಾರೆ, ನೋವಾಗುತ್ತೆ, ರೋಗ ಬರುತ್ತೆ. ಮನೆಯಲ್ಲೆಲ್ಲ ನಾಲ್ಗೆ ಊಟ ರುಚಿಸಲ್ಲ, ಯಾವುದ್ರಲ್ಲಿ ಆಸಕ್ತಿ ಇಲ್ಲ, ಎಲ್ಲದ್ರ ಮೇಲೆ ನಿರಾಸಕ್ತಿ, ಅಸಡ್ಡೆ, ಯಾಕೆಂದ್ರೆ ಅವಮಾನಾಗಿದೆ, ಮರ್ಯಾದೆ ಹೊಟ್ಟೋಗಿದೆ ಮಗಳಿಂದ ಮಗನಿಂದ, ಮನೆ ಹೇಳಿದ ಮಾತು ಮಕ್ಕಳು ಕೇಳಲ್ಲ, ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಇವರು ಮನೆಯೊಳಗೆ ಯಾರೂ ಬೇರೆಯವ್ರ ಜೊತೆ ಓಡೋ ಮದುವೆ ಆಗಿಲ್ಲ, ಆದರೆ ಎಲ್ಲರೂ ಒಳಗೆ ಇದ್ದಾರೆ, ಚೆನ್ನಾಗಿದ್ದಾರೆ, ಮತ್ತು ಗಲಾಟೆ, ಗೃಹ ಕಲಹ. ಇದಕ್ಕೆಲ್ಲ ಏನಾದ್ರೂ ಒಂದು ಪರಿಹಾರ ಇದೆಯಾ ಅಂದರೆ, ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ತೊಗೊಂಬಂದ್ರಾಗಲ್ಲ, ಅಥವಾ ಎಲ್ಲರೂ ಎರಡು ಟ್ಯಾಬ್ಲೆಟ್ ಬೆಳಗ್ಗೆ ಒಂದು ರಾತ್ರಿ ನುಂಗ್ಬಿಟ್ರೆ ಎಲ್ಲರೂ ಮನೇಲಿ ಶಾಂತಿಯಾಗಿ ಇರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಎಲ್ಲರೂ ಒಂದೊಂದು ಸ್ಪೂನ್ ಟಾನಿಕ್ ಕುಡಿದ್ಬಿಟ್ರೆ ಎಲ್ಲರೂ ಮನೇಲೂ ಶಾಂತಿ ಸಿಗೋದಿಲ್ಲ, ಅಥವಾ ಎಲ್ಲರೂ ಒಂದೊಂದು ಇಂಜೆಕ್ಷನ್ ಹಾಕ್ಸ್ಕೊಂಬಿಟ್ರೆ ಮನೆಯೊಳಗೆ ಶಾಂತಿ ಸಿಗೋದಿಲ್ಲ.
ಇಲ್ಲಿ ಔಷಧಿಯಿಂದ ಕ್ಯೂರ್ ಆಗಲ್ಲ ಈ ಸಮಸ್ಯೆ, ಇಷ್ಟೊತ್ತು ನಾ ಹೇಳಿದ್ದು ಔಷಧಿಯಿಂದ ಕ್ಯೂರ್ ಆಗಲ್ಲ. ಎರಡನೇದು ಶಬರಿಮಲೆಗೆ ಹೋಗಿ ಬಂದೆ, ತಿರುಪ್ತಿಗೆ ಹೋಗಿ ಬಂದೆ, ರಾಮೇಶ್ವರಕ್ಕೆ ಹೋಗಿ ಬಂದೆ, ಧರ್ಮಸ್ಥಳಕ್ಕೆ ಹೋಗಿ ಬಂದೆ, ನಂಜನಗೂಡಿಗೆ ಹೋಗಿ ಬಂದೆ, ಎಲ್ಲೆಲ್ಲೋ ಹೋಗಿ ಬಂದರು. ಮನೇಲಿ ಮಗಳು ಯಾವನ ಜೊತೆ ಹೋಗಿ ಮದುವೆ ಆದಲು, ಮಗ ಇನ್ಯಾವಳು ನೋವು ಮಾಡಿ ಮನೆಗೆ ಮದುವೆ ಮಾಡ್ಕೊಂಡು ಕರ್ಕೊಂಬಂದ್ಬಿಟ್ಟ. ಮತ್ತು ಈ ದೇವರೆಲ್ಲ ಎಲ್ಲೋದ್ರು, ಎಲ್ಲೋದ್ರು ಆ ಶಬರಿಮಲೆ, ತಿರುಪತಿ ಶ್ರೀನಿವಾಸ, ನಂಜನಗೂಡು ನಂಜುಂಡೇಶ್ವರ, ಧರ್ಮಸ್ಥಳ ಮಂಜುನಾಥ, ಮಂತ್ರ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಎಲ್ಲೋದ್ರು. ಮನೇಲಿ ಹೇಳ್ದೆ ಕೇಳ್ದೆ ಮಕ್ಕಳಿಗೆ ಮಾಡ್ತಿದ್ದಾರೆ ಗಲಾಟೆ. ಇಲ್ಲಿ ಗಲಾಟೆ ಮಾಡಲಿ, ಮಾಡದೇ ಇರಲಿ, ಮದುವೆ ಆಗಲಿ ಆಗದೇ ಇರಲಿ, ಅವ್ರವ್ರ ಕರ್ಮ ನಡೀತಾನೆ ಇರ್ತದೆ, ಕರ್ಮ ಪ್ರಕಾರ ನಡೀತದೆ. ಆದ್ದರಿಂದ ನಾವು ದೇವಸ್ಥಾನ ಯಾತ್ರೆ ಜಾತ್ರೆ ಮಾಡೋದ್ರಿಂದ ಯಾವುದೂ ಸರಿ ಹೋಗಲ್ಲ. ಕರ್ಮ ಜಾತಕಲ್ಲಿ ಏನು ನಡೀಬೇಕು ಅದಕ್ಕೋಸ್ಕರ ಹುಟ್ಟಿದ್ದೀವಿ, ಅದು ನಡೆಸ್ತಾನೆ ಇದ್ದಾರೆ. ನಾವು ಶಾಂತಿಯಿಂದ ನಡೆಸೋದನ್ನು ಕಲ್ತ್ಕೋಬೇಕು. ದುಃಖಪಟ್ಟು ಯೋಚನೆ ಮಾಡಿ ಆ ಬಾಧೆಯಿಂದ ನರಳಿ ನರಳಿ ರೋಗ ಬಂದು ಕಾಯಿಲೆಯಲ್ಲಿ ಸಾಯೋ ಬದಲು, ವಿಷ ಕೊಡು ಸಾಯೋ ಬದಲು, ಮರ್ಯಾದೆ ಪ್ರಶ್ನೆ ನಂದು ವಂಶಕ್ಕೆ ಅವಮಾನ ಆಯಿತು, ಇವಳು ಹಿಂಗೆ ಮಾಡ್ಕೊಂಬಿಟ್ಲಲ್ಲ, ಮಗ ನೋಡಿ ಅವಳನ್ನ ಕರ್ಕೊಂಬಂದ್ಬಿಟ್ನಲ್ಲ ಅಂತೇಳಿ ನೇಣಾಕೋದು, ವಿಷ ಕುಡಿಯೋದ್ರಿಂದ ಏನು ಲಾಭ ಇಲ್ಲ, ಇನ್ನೂ ಆ ಕರ್ಮ ಜಾಸ್ತಿನೇ ಆಗುತ್ತೆ. ಅದರಿಂದ ಇದ್ದದ್ದಲ್ಲೇ ನಿಭಾಯಿಸಿ ಇರೋದನ್ನೇ ಚೊಕ್ಕಟ್ಟ ಮಾಡಿಕೊಂಡು, ಇರೋದನ್ನು ಕರೆಕ್ಷನ್ ಮಾಡಿಕೊಂಡು, ಇರೋದನ್ನು ತಿದ್ದುಪಡಿ ಮಾಡಿಕೊಂಡು ಬದುಕೋದೇ ಜೀವನದ ಕಲೆ ಇದೆ, ಆರ್ಟ್ ಆಫ್ ಲಿವಿಂಗ್ ಅನ್ನೋದು. ಏನೇನೋ ಒಂದು ದೊಡ್ಡ ಕಲೆ ಆಗಿ ಚೆನ್ನಾಗಿದ್ದವ್ರ ಮನೇಲಿ ಅಶಾಂತಿ ಶುರುವಾಗಿಬಿಡ್ತದೆ. ಚೆನ್ನಾಗಿದ್ದವರು ಯಾರು ಕಣ್ಣು ಬಿತ್ತೋ, ಯಾರು ಕಣ್ಣು ದೃಷ್ಟಿ ಬಿತ್ತೋ, ನಮ್ಮನೆ ಹಿಂಗೆ ಆಗೋಯ್ತಲ್ಲ ಅಂತೀವಿ. ಯಾರು ಮಾಟ ಮಂತ್ರ ಮಾಡಿಸ್ಬಿಟ್ರೋ, ನಮ್ಮನೆ ಹಿಂಗೆ ಆಗೋಯ್ತಲ್ಲ ಅಂತೀವಿ. ಯಾರು ತೊಂದರೆ ಇತ್ತೋ, ಈ ಥರ ಹಿಂಗೆ ಆಗೋಯ್ತಲ್ಲ ಅಂಥೇಳಿ ನಾವು ಭಾಳಷ್ಟು ಪಶ್ಚಾತ್ತಾಪ ಪಡ್ತೀವಿ. ಅದರಿಂದ ಈ ಎಲ್ಲದಕ್ಕೂ ಫುಲ್ ಸ್ಟಾಪ್, ಒಂದು ವಿರಾಮ ಕೊಡಬೇಕು ಅಂತಂದರೆ, ನಾನು ಇವತ್ತೊಂದು ಒಂದು ವಿಶೇಷವಾದಂಥ ಒಂದು ದೀಪಚಕ್ರ ಆರಾಧನೆಯನ್ನು ನಿಮಗೆ ಹೇಳ್ಕೊಡ್ತೀನಿ. ಈ ಥರ ಘಟನೆಗಳು ಮನೇಲಿ ನಡೀಬಾರ್ದು, ನಡೆದೋಗಿದ್ರೆ ಅದು ಸರಿಪಡಿಸ್ಕೋಬೇಕು. ಮನೇಲಿ ಎಲ್ರಿಗೂ ಸುಖ ಶಾಂತಿ ಸಿಗಬೇಕು ಅನ್ನೋದಾಗಿದ್ದರೆ ಆ ಚಕ್ರ ಆರಾಧನೆ ಏನು, ಯಾವ ರೀತಿ ಮಾಡಬೇಕು ಅನ್ನೋದೇ ಇವತ್ತಿನ ಸಂಚಿಕೆ ಮುಖ್ಯ ಉದ್ದೇಶ. ಜೀವನದಲ್ಲಿ ಸದಾ ಒಳ್ಳೇದು ಮಾಡ್ತಿದ್ರೆ ಎಲ್ಲೂ ಕೆಟ್ಟದ್ದಾಗಕ್ಕೆ ಸಾಧ್ಯವೇ ಇಲ್ಲ. ನಾವು ಒಳ್ಳೆಯದನ್ನು ಮಾಡದೆ ಕೆಟ್ಟದ್ದು ಮಾಡ್ಕೊಂಬಂದು ಬಂದು ಬಂದು ಸಿದ್ಧಿಯಾಗಿಬಿಟ್ಟಿದೆ, ನಮ್ಗೆ ಒಳ್ಳೇದು ಹೆಂಗಾಗತ್ತೆ? ಕೆಟ್ಟದ್ದೇ ದಿನ ಬೆಳಗಿನ ಸಂಜೆ ಕೆಟ್ಟದ್ದು ಮಾಡೋದು, ಆಮೇಲೆ ಶಬರಿಮಲೆಗೆ ಹೋಗೋದು, ತಿರುಪ್ತಿಗೆ ಹೋಗೋದು, ನಂಜನಗೂಡು ಧರ್ಮಸ್ಥಳ ಮಂತ್ರಾಲಯಕ್ಕೆ ಹೋಗೋದು, ದಿನ ಕೆಟ್ಟದ್ದು ಮಾಡೋದು, ಯಾತ್ರೆ ಮಾಡಿಬಿಟ್ರೆ ಹೆಂಗೆ ಒಳ್ಳೇದಾಗತ್ತೆ? ಆಗೋದಿಲ್ಲ. ಇಲ್ಲಿ ಮನೆ ಒಳಗೆ ಯಾಕೆ ಕಲಹ? ಗಂಡದೊಂಥರ ಗಲಾಟೆ, ಹೆಂಡತಿದೊಂಥರ ಗಲಾಟೆ, ಗಂಡ ಹೆಂಡತಿರ ಕೋಪನ ಮಕ್ಕಳ ಮೇಲೆ ತೋರಿಸೋದು, ಮಕ್ಕಳು ಮಾಡೋ ಗಲಾಟೆಯಿಂದ ಈ ಗಂಡ ಹೆಂಡತಿಗೆ ಜಗಳ, ನಿಮ್ಮ ಮಗ ನೋಡಿ ಹೆಂಗೆ ಆಡ್ತಾನೆ, ನಿಮ್ಮ ಮಗಳು ನೋಡಿ ಹೆಂಗೆ ಆಡ್ತಾಳೆ ಅಂತ, ಈ ಥರದಲ್ಲಿ ಗಂಡ ಹೆಂಡರು ಜಗಳ. ಗೃಹ ಕಲಹ ಆಗಲಿಕ್ಕೆ ಕಾರಣ ಒಂದು ಕರ್ಮ ಸಿದ್ಧಾಂತ ಪ್ರಕಾರ, ಪೂರ್ವ ಜನ್ಮದಲ್ಲಿ ನಾವು ಒಂದು ಕುಟುಂಬವನ್ನು ಹಾಳು ಮಾಡಿದರೆ ಈ ಜನ್ಮದಲ್ಲಿ ಮನೆಯೊಳಗೆ ಯಾವಾಗಲೂ 24 ಗಂಟೆ 365 ದಿವಸ ಗಲಾಟೆ ನಡೀತಾನೆ ಇರ್ತದೆ, ಅದಕ್ಕೆ ಗೃಹ ಕಲಹ ಅಂತಾರೆ. ಒಂದು. ಎರಡನೇದು, ನಮ್ಮ ಜಾತಕದಲ್ಲಿ ರಾಂಗ್ ಮ್ಯಾರೇಜ್ ಆಗಿತ್ತು ಅಂದರೆ ಗಂಡ ಹೆಂಡ್ರ ಜಾತಕ ಮ್ಯಾಚ್ ಆಗಲ್ಲ, ಮಾಡಿಬಿಟ್ಟಿರ್ತಾರೆ. ಯಾವಾಗ ಮ್ಯಾಚ್ ಆಗಲ್ಲ, ಆಪೋಸಿಟ್ ಎನರ್ಜಿ, ದಿನ ಗಂಡ ಕುಡ್ಕೊಂಬರೋದು ಇಲ್ಲ ಏನೋ ಒಂದು ಮಾಡೋದು, ಬಂದು ದಿನ ಮನೇಲಿ ಈ ಮನೆ ಯಜಮಾನ ಎಲ್ಲರ ಮೇಲೂ ಗಲಾಟೆ ಮಾಡಿ ಮನೆ ಶಾಂತಿನ ಹಾಳು ಮಾಡ್ತಾನೆ, ರಾಂಗ್ ಮ್ಯಾರೇಜ್ ಆಗಿದ್ದರೆ. ಮೂರನೇದು, ನಮ್ಮ ಪಿತೃಗಣಗಳಿಗೆ ಸರಿಯಾಗಿ ಪಿಂಡ ಪ್ರದಾನ, ತಿಥಿ, ತಿಲತರ್ಪಣ ಕಾಲಕಾಲಕ್ಕೆ ಕೊಡ್ತಿಲ್ಲ ಅಂದರೆ ಪಿತೃಗಣಗಳು ನಮ್ಮ ತಾತ ಮುತ್ತಾತ ಅವನ ಹೆಂಡತಿ ನಮ್ಮ ಮುತ್ತಾತನ ಹೆಂಡತಿ ನಮ್ಮ ವಂಶಲ್ಲಿ ಯಾರೇ ಸತ್ತೋಗಿದಾರೋ ಅವ್ರದ್ದೆಲ್ಲ ಪಾಪ ಶಾಪಗಳು ನಮ್ಮ ಮೇಲೆ ಬೀರ್ತದೆ. ಆಗ ಮನೇಲಿ ಎಲ್ಲ ಥರ ಗಲಾಟೆಗಳು ಶುರುವಾಗತ್ತೆ. ಸ್ಟೇಷನ್ಗೆ ಹೋಗೋದು, ಕೋರ್ಟ್ಗೆ ಹೋಗೋದು, ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಹೀಗೆ ಹಲವಾರು ರೀತಿ ತಾಪತ್ರಯಗಳೆಲ್ಲ ಶುರುವಾಗಿಬಿಡ್ತದೆ ಪಿತೃಗಣ ಶಾಪ, ಪಿತೃಶಾಪಗಳಿದ್ದಾಗ. ಪೂರ್ವ ಜನ್ಮದಲ್ಲಿ ನಾವು ಹೆಣ್ಮಕ್ಳನ್ನು ಅಪಹರಣ ಮಾಡಿತ್ತು ಅಂದರೆ ಈ ಜನ್ಮದಲ್ಲಿ ನಮ್ಮ ಮನೆ ಹೆಣ್ಮಕ್ಳು ಬೇರೆಯವ್ರ ಜೊತೆ ಹೋಗಿ ಮದುವೆ ಮಾಡ್ಕೊಂಬಿಡ್ತಾರೆ ಗೊತ್ತಿಲ್ಲದೆ, ಸಬ್ರಿಜಿಸ್ಟ್ರ್ ಆಫೀಸಲ್ಲೋ ದೇವಸ್ಥಾನಲ್ಲೋ ತಾಲಿ ಕಟ್ಕೊಂಬಿಡ್ತಾರೆ. ಪೂರ್ವ ಜನ್ಮದಲ್ಲಿ ಪುರುಷ ಅಪಹರಣ ಮಾಡಿದರೆ ನಮ್ಮ ಮಗ ಹೇಳದೆ ಕೇಳ್ದೇನೆ ತಂದೆ ತಾಯಿಗೆ ಗಮನಕ್ಕೆ ಬರ್ದೇನೆ ಯಾಳ್ನವ್ರು ಲವ್ ಮಾಡಿ ಮದುವೆ ಆಗಿಬಿಡ್ತಾನೆ, ತಂದೆ ತಾಯಿನ ದೂರ ಆಗಿ ಮಾಡ್ಕೊಂಬಿಡ್ತಾನೆ. ಇನ್ನೊಂದು, ಪೂರ್ವ ಜನ್ಮದಲ್ಲಿ ಕೊಟ್ಟ ಋಣವನ್ನು ವಾಪಸ್ ಕೊಡದೆ ಸತ್ತೋಗಿತ್ತು ಅಂದರೆ ನಾನು ಹೋದ ಜನ್ಮದಲ್ಲಿ 5 ಲಕ್ಷ ಸಾಲ ತೊಗೊಂಡಿರ್ತೀನಿ, ಕೊಡದೆ ಸತ್ತೋಗ್ಬಿಟ್ಟಿರ್ತೀನಿ, ಈಗ ನಾನು ಮತ್ತೆ ಹುಟ್ಟಿರ್ತೀನಿ, ಆ ಸಾಲ ಬಾಧೆಯಿಂದ ನನಗೆ
ವಿಚಿತ್ರವಾದಂಥ ಮನೆಯಲ್ಲಿ ಗಲಾಟೆಗಳು ನಡೀತಾನೆ ಇರ್ತದೆ. ಸಾಲ ತೀರ್ತನೂ ಇಲ್ಲ, ಸಾಲ ಬಾಧೆಗೆ ನಿದ್ದೆ ಬರ್ತಿಲ್ಲ, ಸಾಲ ಬಾಧೆಯಿಂದ ಶಾಂತಿ ಇಲ್ಲದೋರಿಂದ ಸಾಲ ತೀರಿಲ್ವಲ್ಲ ಅಂತ ಹೆಂಡತಿ ಮೇಲೆ, ಗಂಡನ ಮೇಲೆ, ಮಕ್ಕಳ ಮೇಲೆ, ಅಪ್ಪ ಅಮ್ಮನ ಮೇಲೆ, ಅಜ್ಜ ಅಜ್ಜಿಮೆ ಕೂಗಾಡ್ತಿರ್ತೀವಿ. ಇದೇ ಕೆಲಸ ನಡೀತದೆ. ಇಲ್ಲಿ ಪ್ರೇತಶಾಪ. ಪ್ರೇತ ಅಂದ್ರೇನು? ನಮ್ಮ ಹಿರಿಯರು, ನಮ್ಮ ಅಜ್ಜಿ ಶಾಪ ಹಾಕ್ಬಿಟ್ಟು ಹೊಟ್ಟೋಗಿರ್ತಾಳೆ, ನಮ್ಮ ತಾತ ಶಾಪ ಹಾಕಿರ್ತಾನೆ, ನಮ್ಮ ಮುತ್ತಾತಂದೋ ಯಾರ್ದೋ ಪ್ರಪಿತಾಮಹ ಪಿತಾಮಹ, ಹೀಗೆ ನಮ್ಮ ವಂಶದ ಪಿತೃದೇವತೆಗಳ ಶಾಪವನ್ನು ಪ್ರೇತಶಾಪ ಅಂತ ಕರೀತಾರೆ. ಅದು ನಡೀತಾ ಇತ್ತು ಅಂದರೆ ನೀವೆಂಥ ಅರಮನೆಯಲ್ಲಿದ್ದು ಎಂಥ ಪದವಿಯಲ್ಲಿದ್ದರೂ ಮನೆಯೊಳಗೆ ಗಲಾಟೆ, ಮನೆ ಹೊರಗಡೆ ಎಲ್ಲ ಚೆನ್ನಾಗಿರ್ತೀರಿ, ಮನೆ ಒಳಗಡೆ ಗಲಾಟೆ ಜಾಸ್ತಿ ಇರ್ತದೆ. ಅದಕ್ಕೆ ಪ್ರೇತಶಾಪ ಅಂತಲೇ, ನಮ್ಮ ಪಿತೃದೇವತೆಗಳು ಅಶಾಂತಿಯಾಗಿದ್ದಾಗ, ಅವ್ರಿಗೆ ಪಿಂಡ ಇಟ್ಟಿಲ್ಲ, ತಿಥಿ ಮಾಡಿಲ್ಲ, ಶ್ರಾದ್ದ ಮಾಡಿಲ್ಲ, ತಿಲತರ್ಪಣ ಎಳ್ಳಲ್ಲಿ ತರ್ಪಣ ಕೊಟ್ಟಿಲ್ಲ, ಇವೆಲ್ಲ ಮಾಡದೇ ಇರೋದ್ರಿಂದ ಪ್ರೇತಶಾಪಕ್ಕೆ ಗುರಿಯಾಗಿ ಮನೆಯೊಳಗೆ ಎಲ್ಲ ಥರ ಗಲಾಟೆ ನೆಮ್ಮದಿಯಿಂದ ಕಿತ್ತಾಕ್ಬಿಡ್ತಾರೆ. ತಾತನೋ ಮುತ್ತಾತನೋ ಅಜ್ಜನೋ ಯಾರೋ ಅವ್ರ ನಮ್ಮ ಗೋತ್ರ ಸತ್ತಿರೋರು, ನಮ್ಮನೇಲಿ ನೆಮ್ಮದಿನೇ ಇರಬಾರ್ದು. ಕಾರ್ ಕೆಟ್ಟೋಯ್ತು, ಕಾರ್ ಆಕ್ಸಿಡೆಂಟ್ ಆಯಿತು, ಅದರಿಂದ ನೆಮ್ಮದಿ ಹಾಳು. ಮಗಳು ಮನೆ ಬಿಟ್ಟು ಹೊಟ್ಟೋದ್ಲು ಯಾವನ ಜೊತೆಲೋ, ಮಗ ಯಾವಳ್ಳೋ ಕರ್ಕೊಂಬಂದುಬಿಟ್ಟ, ಅಪ್ಪ ಅಪ್ಪ ನೋಡು ಮಗ ಮನೆ ಯಜಮಾನ ನೋಡಿದ್ರೆ ಹೆಂಡತಿ ಇದ್ದು ಇನ್ನೊಬ್ಬನ ಹೆಂಡತಿ ಇನ್ನೊಬ್ಬಳ ಜೊತೆ ಹೋಗಿ ಸಂಸಾರ ಮಾಡ್ತಾನೆ, ಗಂಡ ಇದ್ದರೂ ಕೂಡ ಇವಳು ಇನ್ನೊಬ್ಬನ ಗಂಡನ ಜೊತೆ ಪರಪುರುಷನ ಜೊತೆ ಹೋಗಿ, ಹೀಗೆ ಪ್ರೇತಶಾಪದಿಂದ ಮನೆಯಲ್ಲಿ ಅಶಾಂತಿ. ಪ್ರೇತ ಅಂತಂದ್ರೇನು? ನಮ್ಮ ಪಿತೃದೇವತೆಗಳ ಶಾಪ. ಯಾರೋ ಇಂದು ಮೂರು ನಾಲ್ಕನೇ ತಲೆಮಾರಿನವ್ರು ಹಿಂದೆಯವ್ರದ್ದು ಶಾಪ, ಮೂರನೇ ತಲೆಮಾರಿನವ್ರು ಹಿಂದೆಯವ್ರ ಶಾಪ, ಏನೋ ಆಗುತ್ತೆ. ಇದನ್ನೆಲ್ಲ ನಾವು ಡೀಟೇಲ್ ನೋಡೋಕೆ ಹೋದಾಗ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಬರ್ತದೆ. ಅಷ್ಟಮಂಗಳ ಪ್ರಶ್ನೆ ಸುವರ್ಣ ಪ್ರಶ್ನೆ ಮಾಡಿದಾಗ ಅದರಲ್ಲಿ ಎಲ್ಲ ಬರುತ್ತೆ. ಈ ಮನೆ ಮೂರನೇವರಿಂದ ಹಿಂಗಾಗಿದೆ, ಐದನೇ ತಲೆಮಾರಿನವ್ರು ಹಿಂದಿನವ್ರು ಈ ಥರ ಆಗಿದೆ, ಅದಕ್ಕೆ ಈ ಥರ ದೋಷ. ನಮ್ಮ ಮುತ್ತಾತ ಮತ್ತೆ ಹುಟ್ಬಿಟ್ಟಿರ್ತಾನೆ ಅದೇ ಮನೆ ಒಳಗಡೆ, ನಮ್ಮ ಮುತ್ತಜ್ಜಿ ಮತ್ತೆ ಅದೇ ಮನೇಲಿ ಹುಟ್ಟಿರ್ತಾಳೆ ಮಗಳಾಗಿ. ಹೀಗೆ ನಮ್ಮ ಪಿತೃಗಣ ಪಿತೃದೇವತೆಗಳೇ ಮತ್ತೆ ನಮ್ಮಲ್ಲಿ ಉಡ್ಬೋದು ಚಾನ್ಸ್. ಯಾಕೆಂದರೆ ಅವರ ಆಸೆ ಬಿಟ್ಟು ಸತ್ತಿರೋದಿಲ್ಲ, ದುರಾಸೆಯಲ್ಲೇ ಸತ್ತೋಗಿರ್ತಾರೆ, ಅರ್ಧಂಬರ್ಧ ಕೆಲಸ ಮಾಡಿ ಸತ್ತೋಗ್ಬಿಟ್ಟಿರ್ತಾರೆ. ಅದು ಪೂರ್ತಿ ಮಾಡಲಿಕ್ಕೆ ಅಂತ ಮತ್ತೆ ರೀಬರ್ತ್ ಆಗಿಬಿಡ್ತಾರೆ ಅದೇ ಗೋತ್ರದಲ್ಲಿ ಅದೇ ಮನೆಯಲ್ಲಿ. ಅಯ್ಯೋ ನೋಡ್ರೆ ಅವ್ರ ತಾತನ ಥರನೇ ಕಣ್ಣು, ನೋಡ್ರೆ ಅವ್ನ ತಾತನ ಥರನೇ ಮೂಗು, ನಿಲ್ಲೋದು ಕೂರೋದು ಮಾತಾಡೋದೆಲ್ಲ ಡಿಟ್ಟೋ ಅವ್ರ ತಾತನೇ, ಕೂದಲು ಆ ತಲೆ ಏರ್ ಸ್ಟೈಲು ತಾತಂದೆ, ತಾತನೇ ರೀಬರ್ತ್ ಆಗಿಬಿಟ್ಟಿರ್ತಾನೆ. ಯಾಕಂದರೆ ಇನ್ನೂ ಬ್ಯಾಲೆನ್ಸ್ ವರ್ಕ್ ಇತ್ತಲ್ಲ, ಬಾಕಿಯವ್ರ ಕೆಲಸ ಮುಗ್ಸೋಕ್ಕೆ ಮತ್ತೆ ಬಂದವನೇ. ಇನ್ಯಾರು ಗೋಳಿಕೋಬೇಕು, ಇನ್ನೇನು ಕೊಡಬೇಕು, ಇನ್ನೇನು ತೊಗೋಬೇಕು, ಇನ್ನೇನು ನಡಿಬೇಕು, ಅದೆಲ್ಲ ಮುಗಿಸಿ ಸಾಯೋ ಸಮಯದಲ್ಲಿ ಅತಿಯಾದ ಆಸೆ ಇಟ್ಕೊಂಡು, ಸಾಯೋ ಸಮಯದಲ್ಲಿ ಅತಿಯಾದಂಥ ದುರಾಸೆಗಳನ್ನು ಮನಸ್ಸಲ್ಲೇ ಇಟ್ಕೊಂಡು ಕೊರಗಿ ಕೊರಗಿ ಸತ್ತೋರೆ ಅದೇ ಗೋತ್ರ ಅದೇ ಮನೇಲಿ ಹುಟ್ಟುಬಿಡ್ತಾರೆ. ಅದರಿಂದ ಸಾಯೋ ಸಮಯದಲ್ಲಿ ನಾರಾಯಣ ಅಂತ ಹೇಳಬೇಕಂತೆ. ಅದು ಬಿಟ್ಬಿಟ್ಟು ನಾವು ಅವ್ರಿಗೆ 5 ಲಕ್ಷ ಕೊಟ್ಟಿದ್ದೆ ವಾಪಸ್ ಬರಲಿಲ್ಲ, ಇವನಿಗೆ 25 ಲಕ್ಷ ಕೊಟ್ಟಿದ್ದೆ, ಸೈಟ್ ಡಾಕ್ಯುಮೆಂಟ್ ಅಲ್ಲಿದೆ, ಇವ್ರಿಗೆ ಏನೇನು ಹೇಳಿ ಎಲ್ಲವನ್ನು ನಮ್ಮ ಸಾವು ಬರೋಕ್ಕೆ ಮುಂಚೆನೆಲ್ಲ ಗೊಂದಲ ಮಾಡ್ಕೊಂಬಿಟ್ಟಿರ್ತೀವಿ. ಅದರಿಂದ ಮನೆಯಲ್ಲಿ ಪಿತೃಶಾಪ ಪ್ರೇತಶಾಪಗಳನ್ನು ನಿವಾರಣೆ ಮಾಡಲಿಕ್ಕೆ ಬೈ ಚಾನ್ಸ್ ಇವ್ರ ಮೇಲೆ ಚೆನ್ನಾಗಿರಬಾರ್ದು ಅಂತೇಳಿ ಹೊಟ್ಟೆ ಕಿಚ್ಕೆ ಮಾಟಮಂತ ತಂತ್ರನೂ ಮಾಡಿಸ್ತಾರೆ ಕೆಲವರು. ಆ ಮಾಟತಂತ್ರ ಬಾಧೆಯಿಂದ ಮನೆಯೊಳಗೆ ಕಲಹ, ಮನೆಯೊಳಗಿರೋ ಹೆಣ್ಮಗಳು ಯಾವ ಜೊತೆನೋ ರಾತ್ರಿ ಹತ್ರ ಹೋಗಿ ಮದುವೆ ಮಾಡ್ಕೊಂಬಿಡ್ತಾಳೆ, ಮನೇಲಿ ಬೆಳೆದಿರೋ ಒಬ್ಬಗ ಯಾವುದೋ ಬೇರೆ ಜಾತಿಯೊಳಗೆ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಬಂದುಬಿಡ್ತಾನೆ. ಇದೆಲ್ಲ ಜಾತಕದ ದೋಷದ ಜೊತೆಗೆ ಮಾಟಮಂತ ತಂತ್ರ ಪ್ರಯೋಗ ದೋಷ ಇದ್ದರೂ ಕೂಡ ಈ ಥರ ನಡೀತದೆ. ಇದಕ್ಕೆಲ್ಲ ಇಂಜೆಕ್ಷನ್ನು ಟಾನಿಕು ಮಾತ್ರೆಯಲ್ಲಿ ಔಷಧಿ ಗುಣ ಆಗಲ್ಲ. ಇದಕ್ಕೆಲ್ಲ ಎಷ್ಟೋ ಜನಕ್ಕೆ ಸೂಕ್ಷ್ಮತೆ ಗೊತ್ತಿಲ್ಲದೆ ಏನೋ ಹೋಮ ಮಾಡಿ ಅಂತಾರೆ, 1,000 ರೂಪಾಯಿ ಖರ್ಚು ಮಾಡಿಸಿ ಎಲ್ಲ ಖರ್ಚು ಮಾಡಿಸ್ತಾರೆ, ಎಲ್ಲ ಮಾಡಾಯಿತು. ಆದರೆ ಮನೇಲಿ ಅದೇ ರಾಮಾಯಣ ಅದೇ ಮಹಾಭಾರತ. ನಾನು ಇಷ್ಟೊತ್ತು ಹೇಳಿದಂಥ ಎಲ್ಲ ಸಮಸ್ಯೆಗಳನ್ನು, ದೊಡ್ಡ ದೊಡ್ಡ ಯಾಗಗಳನ್ನು ಮಾಡ್ದೇನೆ, ತಪಸ್ಸು ಮಾಡ್ದೇನೆ, ಧ್ಯಾನ ಮಾಡ್ದೇನೆ, ದಾನ ಕೊಡ್ದೇನೆ, ಯಾತ್ರೆ ಜಾತ್ರೆ ಮಾಡ್ದೇನೆ, ನದಿ ಸ್ನಾನನೂ ಮಾಡ್ದೇನೆ, ನೀವಿರೋ ಜಾಗದಲ್ಲೇ, ನೀವು ವಾಸ ಮಾಡೋ ಮನೆಯಲ್ಲೇ ವಾಸ್ತುವಿನಲ್ಲೇ ನಾನಿವತ್ತು ತೋರಿಸೋವಂಥ ಒಂದು ದೀಪಚಕ್ರ ಆರಾಧನೆ ಮಾಡಿಬಿಟ್ಟು ಅಂತಂದರೆ ಮನೆಯಲ್ಲಿ ಶಾಂತಿ, ಗೃಹಲಕ್ಷ್ಮಿಗೆ ಶಾಂತಿ ಸಿಗುತ್ತೆ ಅಂತ ಒಂದು ವಿಶೇಷ ಪೂಜೆ ಇದು. ನಾನು ಹೇಳಿದ ಗಮನ ಇಟ್ಟು ಬರ್ಕೊಳ್ಳಿ, ಒಂದು ಪೇಪರು ಪೆನ್ ತಗೊಳ್ಳಿ, ನಾನು ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ, ಅದನ್ನು ಬರ್ಕೊಳ್ಳಿ. ಬರ್ಕೊಂಡ್ಮೇಲೆ ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ದೀಪಚಕ್ರ ಆರಾಧನೆ ಹುಣ್ಣಿಮೆ ಅಥವಾ ಅಮಾಸ್ಯ ದಿವಸ ಮಠಮಠ ಮಧ್ಯಾಹ್ನದಲ್ಲಿ ಮಾಡಬೇಕು. ಸೂರ್ಯ ದಕ್ಷಿಣ ದಿಕ್ಕಿಗೆ ಬಂದಾಗ
ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ ಒಳಗೆ ಈ ಅಭಿಜಿತ್ ಲಗ್ನ ಅಂತೇಳಿ ಮಧ್ಯಾಹ್ನ 12 ಗಂಟೆ ಮೇಲೆ 2 ಗಂಟೆ ಒಳಗೆ ಈ ಚಕ್ರ ಆರಾಧನೆ ಮಾಡಬೇಕು. ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಮಠ ಮಠ ಮಧ್ಯಾಹ್ನ ಇದನ್ನು ಪೂಜೆ ಮಾಡಬೇಕು ಅಂತಂದರೆ 13 ಮಣ್ಣಿನ ದೀಪಗಳು ಬೇಕು. 13 ಮಣ್ಣಿನ ದೀಪ, ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಬೇಕು. ಎಳ್ಳೆಣ್ಣೆಯಲ್ಲಿ ದೀಪ ಹಚ್ಚಬೇಕು. ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ, 8ನೇ ಮನೆ ಶನಿ, 8 ಗ್ರಹಗಳಲ್ಲಿ 8ನೇದು ಶನಿ. ಅದಕ್ಕೆ 8 ಎಳೆಯದು ಬತ್ತಿ ದೀಪಕ್ಕೆ ಹಾಕಬೇಕು. ಒಂದೊಂದು ದೀಪಕ್ಕು, ಒಂದೊಂದು ದೀಪಕ್ಕೆ 9 ಅಲ್ಲ 7 ಅಲ್ಲ 8 ಅಷ್ಟ, 8 ಎಲೆ ದೀಪವನ್ನು ಸುಮಾರು 2 ಗಂಟೆಯಿಂದ 3 ಗಂಟೆ ತನಕ ಉರಿಯೋಷ್ಟು ಲೆಂತಲ್ಲಿ 8 ಎಳೆ ಹತ್ತಿಯಿಂದ ಬತ್ತಿ ದೀಪ ಮಾಡಿ ಒಂದೊಂದು ದೀಪಕ್ಕೂ 8 ಎಳೆನ ಇಡಬೇಕು. ಎಳ್ಳೆಣ್ಣೆ ದೀಪಕ್ಕೆ ತೊಗೊಂಬರಬೇಕು. 13 ದೀಪಗಳು, ಒಂದು 30 ವಿಳ್ಯದೆಲೆ ತಗೊಳ್ಳಿ. 30 ವಿಳೆ ಅಥವಾ 35 ವಿಳ್ಯದೆಲೆ ತಕ್ಕಂತೆ ಅಡಕೆ ಚೂರು, ಬಿಡಿ ಹೂಗಳು, ಊದುಬತ್ತಿ ಮತ್ತು ಕರ್ಪೂರ, ನೈವೇದ್ಯಕ್ಕೆ ಹಣ್ಣು ಕಾಯಿ ಪಂಚಫಲಗಳು 5 ವೆರೈಟಿ ಹಣ್ಣುಗಳು, ಇದಿಷ್ಟು ನೀವು ರೆಡಿ ಮಾಡಿಕೊಡ್ಬೇಕು. ಅರ್ಶಿನ ಕುಂಕುಮ ಬೇಕು, ಅಕ್ಷತೆ ಬೇಕು. ಇದಿಷ್ಟು ಮಾಡಿಬಿಟ್ಟು ಒಂದು ಕಡೆ ಸಂಗ್ರಹ ಮಾಡಿಟ್ಕೋಬೇಕು. ಯಾರಿಗೆ 5 ವೆರೈಟಿ ಹಣ್ಣನ್ನು ಕೊಡೋಕ್ಕಾಗಲ್ವೋ ಅಂಥವರು ಕಡಲೆಕಾಯಿ ಬೀಜ ಮತ್ತು ಬಾಳೆಹಣ್ಣ ನೈವೇದ್ಯ ಮಾಡ್ಬೋದು. ಎರಡೂ ಮಾಡೋಕ್ಕೆ ನಮ್ಮ ಶಕ್ತಿ ಇದೆ ಅಂದರೆ ಭಾಳ ಒಳ್ಳೆಯದು. ಒಂದು ಸಣ್ಣ ಕಪ್ಪಲ್ಲಿ ಕಡಲೆಕಾಯಿ ಬೀಜ, ಆದಮೇಲೆ ಒಂದು ಬಾಳೆಹಣ್ಣು, ಹೀಗೆ 13 ನೈವೇದ್ಯಗಳು, ಕಡಲೆಕಾಯಿ ಬೀಜ, ಒಂದೊಂದು ಬಾಳೆಹಣ್ಣು, ಕಡಲೆಕಾಯಿ ಬೀಜ, ಒಂದೊಂದು ಬಾಳೆಹಣ್ಣು ಇಟ್ಟು ಪೂಜೆ ಮಾಡಬೇಕಾಗಿ ಬರುತ್ತೆ. 13 ಕಾಯಿನ್ಸು ಯಥಾಶಕ್ತಿ, 1 ರೂಪಾಯೋ 5 ರೂಪಾಯೋ 2 ರೂಪಾಯಿ ಕಾಯಿನು ಎಲ್ಲದಕ್ಕೂ ಇಡಬೇಕು. ಒಂದೊಂದು ದೀಪ ಹತ್ರ 13 ದೀಪದ ಹತ್ರ 13 ಕಾಯಿನ್ಸ್ ಬೇಕು. ಇದಿಷ್ಟು ನೀವು ಕಲೆಕ್ಟ್ ಮಾಡಿ ಇಟ್ಕೋಬೇಕು. ಆದಮೇಲೆ ದೀಪವನ್ನು ಬರೀ ನೆಲದ ಮೇಲೆ ಇಡಬಾರ್ದು, ಹಸುವಿನ ಸಗಣಿ ತಗೋಬೇಕು. ಆ ಸಗಣಿನ ಚಿಕ್ಕ ಚಿಕ್ಕದ ಬಿಲ್ಲೆ ಥರ ಮಾಡಿಬಿಟ್ಟು ಅದ್ರ ಮೇಲೆ ದೀಪ ಇಡಬೇಕು. ಆಗ ಭಾಳ ಪವರ್ಫುಲ್ ದೀಪ, ಗಂಟುಗಟ್ಟಲೆ ಉರಿಯುತ್ತೆ ಹಸುವಿನ ಸಗಣಿ ಮೇಲೆ ಇಟ್ಟರೆ. ಹಸುವಿನ ಸಗಣಿ ಮೇಲೆ ಇಟ್ಟಂಥ ದೀಪ ಅದ್ರಲ್ಲಿ ಬರೋ ಎನರ್ಜಿ ಆರೋಗ್ಯಕ್ಕೆ ಒಳ್ಳೆಯದಂತೆ. ಹಸುವಿನ ಸಗಣಿ ಮೇಲೆ ಇಟ್ಟಂಥ ದೀಪ, ಅದಕ್ಕೆ ಮಣ್ಣಿನ ದೀಪ ತಗೊಳ್ಳಿ, ಒಂದಿಷ್ಟು ಸಗಣಿ ತಂದು ಅದ್ರ ಮೇಲೆ ದೀಪ ಇಡಬೇಕು. ಎಲೆ ವಿಳ್ಯದೆಲೆ ಮೇಲೆ ಹಸುವಿನ ಸಗಣಿ, ಹಸುವಿನ ಸಗಣಿ ಮೇಲೆ ದೀಪ ಇಡಬೇಕು. ಮಣ್ಣಿನ ದೀಪನೇ ಆಗಬೇಕು, ಚಿನ್ನ ಬೆಳ್ಳಿ ದೀಪಗಳಲ್ಲಿ ಯೂಸ್ ಮಾಡೋಂಗಿಲ್ಲ. ಇದಿಷ್ಟು ಆದಮೇಲೆ ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ರಂಗೋಲೆ ಅಥವಾ ಬಳಪದಲ್ಲಿ ದೊಡ್ಡದಾಗಿ ಒಂದು ಚೌಕಾಕಾರ ಬರೀರಿ, ದೊಡ್ಡದಾಗಿ ಒಂದು ಚೌಕಾಕಾರ ಚೌಕಾಕಾರ ಬರೀಬೇಕು. ಮೇಲ್ಗಡೆ ಪೂರ್ವದಲ್ಲಿ 2 ಲೈನ್ ಇಳಿಬೇಕು, ದಕ್ಷಿಣ ಪಶ್ಚಿಮದಲ್ಲಿ 2 ಲೈನ್ ಇಳಿಬೇಕು, ಉತ್ತರ ಮತ್ತು ದಕ್ಷಿಣ ಒಂದೇ ಲೈನಲ್ಲಿ ಬರೀಬೇಕು. ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಮಾರ್ಕ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿಲ್ಲ ಅಂದರೆ ಕಂಪಾಸ್ ಇರ್ತದೆ ಮೊಬೈಲಲ್ಲಿ, ಅದನ್ನ ಇಟ್ಕೊಂಡು ನಿಮ್ಗೆ ಪೂರ್ವ ದಿಕ್ಕು ಯಾವುದು ಪಶ್ಚಿಮ ಯಾವುದು ಅಂತ ಎಲ್ಲ ತೋರಿಸುತ್ತೆ. ರಂಗೋಲೆ ಅಥವಾ ಬಳಪದಲ್ಲಿ ಈ ಚಕ್ರವನ್ನು ಬರೀಬೇಕು. ಬರೆದುಬಿಟ್ಟು ಈ ಪೂರ್ವ ದಿಕ್ಕಿನಲ್ಲಿ ಮಧ್ಯದಲ್ಲಿ ದೊಡ್ಡ ಬಾಕ್ಸು, ಈಶಾನ್ಯ ಮತ್ತು ಆಗ್ನೇಯದಲ್ಲಿ ಚಿಕ್ಕದಾಗಿ ಒಂದೊಂದು ಬಾಕ್ಸ್ ಬರೀಬೇಕು. ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಅದು ಅದೇ ಥರ ನೈಋತ್ಯ ವಾಯುವಿನಲ್ಲಿ ಉತ್ತರ ಮತ್ತು ದಕ್ಷಿಣದಲ್ಲಿ ಏನೂ ಇಲ್ಲ, ಪೂರ್ವ ಪಶ್ಚಿಮದಲ್ಲಿ ಬರೀ ಒಂದೇ ದೊಡ್ಡದು ರೆಕ್ಟ್ಯಾಂಗಲ್ ಟೈಪಲ್ಲಿ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರದಲ್ಲಿ ರೆಕ್ಟ್ಯಾಂಗಲ್ ಟೈಪಲ್ಲಿ 4 ಕಾರ್ನರ್ ಸ್ಕ್ವೇರ್ ಚೌಕಾಕಾರದಲ್ಲಿ ಬರೀಬೇಕು. ಸ್ಕ್ರೀನ್ ಮೇಲೆ ಬರೆದಿದ್ದೀನಿ ನೋಡಿ ಆ ಥರ. ಇದೆಲ್ಲ ಆದಮೇಲೆ ದೀಪಕ್ಕೆ ಎಳ್ಳೆಣ್ಣೆ ಹಾಕಬೇಕು, 8 ಎಳೆ ಬತ್ತಿ ಹಾಕಬೇಕು. ಒಂದೊಂದು ನಾನು ಚಿತ್ರದಲ್ಲಿ ತೋರಿಸ್ತಿದ್ದೀನಿ ನೋಡಿ. ಆ ಥರದಲ್ಲಿ ರಾಮ ರಾಮ ನೈಋತ್ಯ ವಾಯುವ್ಯ ಆಗ್ನೇಯ ಈಶಾನ್ಯದಲ್ಲಿ ರಾಮ ರಾಮ ಅಂತ ಬರೀಬೇಕು. ಆ ರಾಮ ರಾಮ ಅಂತ ಬರೆದುಬಿಟ್ಟು ಮಧ್ಯಭಾಗದಲ್ಲಿ ವಿಳ್ಯದೆಲೆ ಮೇಲೆ ಸಗಣಿ ಇಟ್ಟು ಅದ ಮೇಲೆ ದೀಪ ಮಣ್ಣಿನ ದೀಪ ಇಟ್ಟು ಎಣ್ಣೆ ಹಾಕಿ ಎಳ್ಳೆಣ್ಣೆ ಹಾಕಿ 8 ದಳದ ಬತ್ತಿ ಇರಬೇಕು. ಹಾಗೆ 4 ಕಾರ್ನರು ಈಶಾನ್ಯ ಆಗ್ನೇಯ ನೈಋತ್ಯ ವಾಯುದಲ್ಲಿ ರಾಮ 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 ಅಂತ ಬರೆದು
ಅಲ್ಲಿ ವಿಳ್ಯದೆಲೆ ಮೇಲೆ ಸಗಣಿ ಇಟ್ಟು ಅದ್ಮೇಲೆ ದೀಪ ಇಟ್ಟು ಎಣ್ಣೆ ಎಳ್ಳೆಣ್ಣೆ ಹಾಕಿ ಎಂಟು ಎಲೆ ಬತ್ತಿ ಇಡಬೇಕು. ಮಧ್ಯೆ ಬ್ರಹ್ಮಸ್ಥಾನದಲ್ಲೂ ಒಂದು ಇಡಬೇಕು. ಆ ಬ್ರಹ್ಮಸ್ಥಾನದಲ್ಲಿ ಅಲ್ಲದೇ ಒಳಗಡೆ ಒಂದು ಸ್ಕ್ವೇರ್ ಇದೆ, ಅದರಲ್ಲಿ ಕಾರ್ನರ್ನಲ್ಲಿ ನೈಋತ್ಯ ವಾಯುವೇ ಈಶಾನ್ಯ ಆಗ್ನೇಯದಲ್ಲಿ ಮತ್ತೆ ನಾಲ್ಕು ದೀಪಗಳನ್ನು ಇಡಬೇಕು. ಚಿತ್ರದಲ್ಲಿ ತೋರಿಸಿದ್ರು ನೋಡಿ ಎಲ್ಲೆಲ್ಲಿ ದೀಪಗಳು ಇಡಬೇಕು ಅಂತ. ಮೊಬೈಲಲ್ಲಿ ಫೋಟೋ ತೆಕ್ಕೊಳ್ಳಿ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಬರುತ್ತೆ, ಒಂದು ಶಿರಡಿ ಸಾಯಿ ಭಿಕ್ಷಕೇಂದ್ರ ಯೂಟ್ಯೂಬ್ ಚಾನಲ್ ಬೇಕಾದ್ರೆ ಅಪ್ಲೋಡ್ ಮಾಡ್ತೀವಿ. ಕ್ಲೀನಾಗಿ ಈಗ ನಾವು ತೋರಿಸೋ ಚಿತ್ರನ ಮೊಬೈಲಲ್ಲಿ ಫೋಟೋ ತೆಕ್ಕೊಳ್ಳಿ, ನಿಮ್ಗೆ ಟಿ ವಿ ಮುಂದೆ ಕೂತ್ಕೊಂಡು ಎಲ್ಲ ತೊಗೊಂಡಾಯ್ತಲ್ಲ. ಈಗ ದೀಪ ರೆಡಿ, ಅರ್ಶಿನ ಕುಂಕುಮ ಅಕ್ಷತೆ ರೆಡಿ, ಹೂವು ಇದೆ, ಕಡಲೆಕಾಯಿ ಬೀಜ ಒಂದು ಸಣ್ಣ ಸಣ್ಣ ಕಪ್ಗೆ ಹಾಕ್ಕೊಳ್ಳಿ. ಎಲ್ಲ ದಿಕ್ಕಿನಲ್ಲೂ ಎಲ್ಲ ಎಲ್ಲೆಲ್ಲಿ ದೀಪ ಇಟ್ಟಿದ್ರು ಅಲ್ಲೆಲ್ಲ ಕಡಲೆಕಾಯಿ ಬೀಜ ಬಾಳೆಹಣ್ಣೆ ನೈವೇದ್ಯ ಮಾಡಬೇಕು. ಪೂರ್ವ ದಿಕ್ಕಿನಲ್ಲಿ ಓಂ ಸುಗ್ರೀವ ಯನಮಃ ಅಂಥೇಳಿ ದೀಪ ಹಚ್ಚಬೇಕು. ದೀಪ ಹಚ್ಚಿಬಿಟ್ಟು ನೀವು ಸುಗ್ರೀವನ ಆಹ್ವಾನ ಮಾಡಬೇಕು ಪೂರ್ವ ದಿಕ್ಕಿನಲ್ಲಿ. ಇದು ಭಾಳ ವಿಶೇಷ. ಪೂರ್ವದಲ್ಲಿ ಸುಗ್ರೀವ, ಇದೆಲ್ಲ ವಾನರ ಸೈನ್ಯದ ಒಂದು ಇದು. ಓಂ ಸುಗ್ರೀವ ಯನಮ ಅಂಥೇಳಿ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಇದನ್ನು ಬರಿಬೇಕು. ಬರೆದ್ಬಿಟ್ಟು ಅರ್ಶಿನ ಕುಂಕುಮ ಅಕ್ಷತೆ ಇಟ್ಟು ಅದಕ್ಕೆ ಹೂವಿಟ್ಟು ಓಂ ಸುಗ್ರೀವ ಯನಮ ಓಂ ಸುಗ್ರೀವ ಯನಮ ಓಂ ಸುಗ್ರೀವ ಅಂತ ನೂರೆಂಟು ಸಲ ಅರ್ಚನೆ ಮಾಡಿ ಧೂಪ ದೀಪ ತೋರಿಸಿ ಒಂದು ಬಟ್ಟಲಲ್ಲಿ ಕಡಲೆಕಾಯಿ ಬೀಜ ಒಂದು ಬಾಳೆಣ್ಣೆ ನೈವೇದ್ಯ ಮಾಡಿ ಒಂದು ವಿಳ್ಯದೆಲೆ ಅಡಿಕೆ ಇಟ್ಟು ತಾಂಬೂಲ ಇಟ್ಟು ಒಂದು ರೂಪಾಯಿ ಕಾಯಿನ್ ಯಾವುದೋ ಒಂದು ಕಾಯಿನ್ ಸುಗ್ರೀವನಿಗೆ ನೈವೇದ್ಯ ತಾಂಬೂಲ ಒಂದು ದಕ್ಷಿಣ ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ನಿಮ್ಮ ಮನೇಲಿ ಏನು ಸಮಸ್ಯೆ ಇದೆ ಸುಗ್ರೀವನಿಗೆ. ಪೂರ್ವ ದಿಕ್ಕಿನಲ್ಲಿ ಸುಗ್ರೀವನ ಮಾಡಿದ್ಮೇಲೆ ಆಗ್ನೇಯ ದಿಕ್ಕಿನಲ್ಲಿ ಅಂಗದ ಅಂಥೇಳಿ, ಅಂಗದ ಆ ರಾಮ ಅಂತ ಹೆಸರು ಬದಿಯಲ್ಲಿ ಎಲೆ ಮೇಲೆ ಸಗಣಿ ಇಟ್ಟು ಅದು ಬತ್ತಿ ಇಟ್ಟು ದೀಪ ಇಟ್ಟು ಎಳ್ಳೆಣ್ಣೆ ಹಾಕಿ ಎಂಟು ದಳದ್ದು ಬತ್ತಿ ಇಟ್ಟು ಓಂ ಅಂಗದ ಯನಮಃ ಅಂತೇಳಿ ಅಕ್ಷತೆ ಹಾಕಿ ಹತ್ತಿಸ್ಬೇಕು. ಹತ್ತಿಸ್ಬಿಟ್ಟು ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ಧೂಪ ದೀಪ ಮಾಡಿ ಓಂ ಅಂಗದ ಯನಮಃ ಓಂ ಅಂಗದ ಅನ್ಬಿಟ್ಟು ನೂರೆಂಟು ಸಲ ಅರ್ಚನೆ ಮಾಡಬೇಕು. ಅಕ್ಷತೆಯಲ್ಲೋ ಕುಂಕುಮದಲ್ಲೋ ಅರ್ಚನೆ ಯಾವುದಲ್ಲಾದರೂ ಮಾಡಿ ನೂರೆಂಟು ಮಂತ್ರ ಆಗಬೇಕು. ಮಾಡಿಬಿಟ್ಟು ಒಂದು ಸಣ್ಣ ಬಟ್ಟಲಲ್ಲಿ ಕಡಲೆಕಾಯಿ ಬೀಜ ಒಂದು ಬಾಳೆಹಣ್ಣು ಇಟ್ಟು ನೈವೇದ್ಯ ಮಾಡಿಬಿಟ್ಟು ಆಗ್ನೇಯ ದಿಕ್ಕಿನಲ್ಲಿ. ಹಾಗೆ ದಕ್ಷಿಣಕ್ಕೆ ಬಂದಾಗ ಆ ಮಧ್ಯಭಾಗದಲ್ಲಿ ವಿಳ್ಯದೆಲೆ ಮೇಲೆ ಸಗಣಿ ಇಟ್ಟು ಅದ್ರ ಮೇಲೆ ದೀಪ ಇಟ್ಟು ಅದಕ್ಕೆ ಎಳ್ಳೆಣ್ಣೆ ಹಾಕಿ ಎಂಟು ದಳದ ಬತ್ತಿ ಇಟ್ಟು ದಕ್ಷಿಣಕ್ಕೆ ಮುಖ ಮಾಡಿ ದೀಪ ಇಟ್ಟು ಓಂ ನೀಲಾಯ ನಮಃ ಓಂ ನೀಲಾಯ ನಮಃ ಅಂಥೇಳಿ ಧ್ಯಾನ ಮಾಡಿ ಅದಕ್ಕೆ ಅಕ್ಷತೆ ಹಾಕಿ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಹೂವು ಎಲ್ಲ ಇಟ್ಟು ಧೂಪ ದೀಪ ಮಾಡಿ ಒಂದು ಚಿಕ್ಕ ಬಟ್ಟಲಲ್ಲಿ ಕಡಲೆಕಾಯಿ ಬೀಜ ಒಂದು ಬಾಳೆಹಣ್ಣ ನೀಲಿಂಗಿಟ್ಟು ನೈವೇದ್ಯ ಮಾಡಿ ಆರತಿ ಮಾಡಬೇಕು. ಓಂ ನೀಲಾಯ ನಮಃ ಅಂತೇಳಿ ನೂರೆಂಟು ಸಲ ಮಂತ್ರಾಕ್ಷತಲ್ಲೋ ಅಥವಾ ಅರ್ಶಿನ ಕುಂಕುಮದಲ್ಲೋ ಅರ್ಚನೆ ಮಾಡಿದ್ರೆ ಆಯಿತು. ಈಗ ಪೂರ್ವ ಆಯಿತು, ಆಗ್ನೇಯ ಆಯಿತು, ದಕ್ಷಿಣ ಆಯಿತು. ಈಗ ನೈಋತ್ಯ ದಿಕ್ಕದಲ್ಲಿ ನೈಋತ್ಯದಲ್ಲಿ ರಾಮ ಅಂತ ಬರೆದಿದ್ರಲ್ಲ ಆ ಜಾಗದಲ್ಲಿ ಒಂದು ಎಲೆ ಮೇಲೆ ಸಗಣಿ ಇಟ್ಟು ದೀಪ ಇಟ್ಟು ಎಳ್ಳೆಣ್ಣೆ ಹಾಕಿ ಎಂಟು ದಳ ಬತ್ತಿ ಇಟ್ಬಿಟ್ಟು ಅಲ್ಲಿ ಮಯಂದಾಯ ನಮಃ ಓಂ ಮಯಂದ ಇವರೆಲ್ಲ ಕಪಿ ಸೈನ್ಯಗಳಲ್ಲಿ ಲೀಡರ್ಸ್ ಇವರೆಲ್ಲ ಓಂ ಮಯಂದಾಯ ನಮಃ ಅಂಥೇಳಿ ದೀಪ ಹಚ್ಚಿ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಹೂ ಎಲ್ಲ ಇಟ್ಟು ಧೂಪ ದೀಪ ಮಾಡಿ ಒಂದು ಅಕ್ಷತೆ ಅಥವಾ ಕುಂಕುಮದಲ್ಲೋ ಓಂ ಮಯಂದಾಯ ನಮಃ ಓಂ ಮಯಂದಾಯ ನಮಃ ಓಂ ಮಯಂದಾಯ ನಮಃ ನೂರೆಂಟು ಸಲ ಅರ್ಚನೆ ಮಾಡಿ ಒಂದು ಕಡಲೆ ಒಂದು ಬಾ ಒಂದು ಚಿಕ್ಕ ನೋಡ್ತೀವಿ ಕಡಲೆಕಾಯಿ ಬೀಜ ಶೇಂಗಾ ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ಶೇಂಗಾ ಮತ್ತು ಬಾಳೆಹಣ್ಣು ಇಡಬೇಕು ಇಟ್ಟು ಪೂಜೆ ಮಾಡಬೇಕು. ಅದಾದಮೇಲೆ ಪಶ್ಚಿಮಕ್ಕೆ ಬನ್ನಿ, ಒಂದು ಬಾಳೆ ಎಲೆ ಮೇಲೆ ದೀಪ ಇಟ್ಟು ಎಣ್ಣೆ ಹಾಕಿ ಒಂಬತ್ತು ಎಂಟು ಎಳೆದು ಬತ್ತಿ ಇಟ್ಟು ಅಲ್ಲಿ ನಳಾಯ ನಮಃ ಓಂ ನಳಾಯ ನಮಃ ಓಂ ನಳಾಯ ನಮಃ ಅಂತೇಳಿ ಧ್ಯಾನ ಮಾಡಿ ಗಂಧ ಅಕ್ಷತೆ ಪತ್ರ ಪುಷ್ಪ ಎಲ್ಲ ಇಟ್ಟು ಉದ್ಬತ್ತಿ ಹಚ್ಚಿ ಧೂಪ ಬೆಳಗಿ ಒಂದು ಅಕ್ಷತೆಲೋ ಕುಂಕುಮಲೋ ಎದಲೋ ಓಂ ನಳಾಯ ನಮಃ ಓಂ ನಳಾಯ ನಮಃ ಅಂತ ಪಶ್ಚಿಮಕ್ಕೆ ನಳನ ಪೂಜೆ ಮಾಡಬೇಕು. ಶೇಂಗಾ ಶೇಂಗಾ ಅಂದರೆ ಕಡಲೆಕಾಯಿ ಶೇಂಗಾ ಕಡಲೆಕಾಯಿ ಬೀಜ ಒಂದು ಕಪ್ಪು ಮತ್ತು ಒಂದು ಬಾಳೆಹಣ್ಣು ಇಟ್ಟು ನಳಂಗೂ ನೈವೇದ್ಯ ಮಾಡಬೇಕು. ಆಮೇಲೆ ಧೂಪ ದೀಪ ಆರತಿ ಮಾಡಿದ್ಮೇಲೆ ವಾಯುವ್ಯ ದಿಕ್ಕಿನಲ್ಲಿ ಒಂದು ಬಾಳೆ ಎಲೆ ಅಥವಾ ವಿಳ್ಯದೆಲೆ ಮೇಲೆ ಸಗಣಿ ಇಟ್ಟು ದೀಪ ಎಣ್ಣೆ ಹಾಕಿ ಎಂಟು ದಳದ ಬತ್ತಿ ಇಟ್ಟು ಅಲ್ಲಿ ಸುಷೇಣಾಯ ನಮಃ ಓಂ ಸುಷೇಣಾಯ ನಮಃ ಅಂಥೇಳಿ ಧ್ಯಾನ ಮಾಡಿ ಆವಾಹನೆ ಮಾಡಿ ಆ ದೀಪಕ್ಕೆ ಅರ್ಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇಟ್ಟು ಪೂಜೆ ಮಾಡಿ ಧೂಪ ದೀಪ ಮಾಡಿ ಓಂ ಸುಷೇಣಾಯ ನಮಃ ಅಕ್ಷತೆ ಕುಂಕುಮದ ಅರ್ಚನೆ ಮಾಡಬೇಕು.
ಮಾಡಾದಮೇಲೆ ಶೇಂಗಾ ಅಥವಾ ಕಡಲೆಕಾಯಿ ಬೀಜನ ಸುಶೇಣಿಗಿಟ್ಟು ನೈವೇದ್ಯ ಮಾಡಬೇಕು. ಆರತಿ ಮಾಡಿಬಿಟ್ಟು ನಮಸ್ಕಾರ ಮಾಡಬೇಕು. ಉತ್ತರ ದಿಕ್ಕಿಗೆ ಬಂದಾಗ ಮಧ್ಯಭಾಗದಲ್ಲಿ ಎಲೆ ಮೇಲೆ ಸಗಣಿ ಇಟ್ಟು ದೀಪಕ್ಕೆ ಎಣ್ಣೆ ಹಾಕಿ ಎಳ್ಳೆಣ್ಣೆ ಹಾಕಿ ಎಂಟು ದಳ ಬತ್ತಿ ಇಟ್ಟು ಓಂ ದ್ವಿಧಾಯ ನಮಃ ಓಂ ದ್ವಿವಿಧಾಯ ನಮಃ ಓಂ ದ್ವಿವಿಧಾಯ ನಮಃ ಅಂತ ಧ್ಯಾನ ಮಾಡಿ ದೀಪ ಹಚ್ಚಿ ಅಷ್ಟ ಕುಂಕುಮ ಗಂಧ ಅಕ್ಷತೆ ಎಲ್ಲ ಹಾಕಿ 108 ಸಲ ಓಂ ದ್ವಿವಿಧಾಯ ನಮಃ ಓಂ ದ್ವಿವಿಧಾಯ ನಮಃ ಅಂತೇಳಿ ಅರ್ಚನೆ ಮಾಡಿ ಧೂಪ ದೀಪ ಮಾಡಿ ಶೇಂಗಾ ಒಂದು ನೋಡ್ತಾರೆ, ಶೇಂಗಾ ಒಂದು ತಟ್ಟೆಯಲ್ಲಿ ಶೇಂಗಾ ಒಂದು ಬಾಳೆಹಣ್ಣು ಇಟ್ಟು ಉತ್ತರ ದಿಕ್ಕಿನ ಅನು ಕಪಿಸೇನಿಗೆ ಪೂಜೆ ಮಾಡಬೇಕು. ಕೊನೆಗೆ ಈಶಾನ್ಯ ದಿಕ್ಕಿನಲ್ಲಿ ಬಂದಾಗ ಈಶಾನ್ಯ ದಿಕ್ಕಿನಂದರೆ ಅಲ್ಲೊಂದು ಸಗಣಿ ಎಲೆ ಮೇಲೆ ಇಟ್ಟು ದೀಪ ಎಣ್ಣೆ ಎಲ್ಲ ಹಾಕಿ ಎಂಟು ದಳ ಬತ್ತಿ ಇಟ್ಬಿಟ್ಟು ಧ್ಯಾನ ಮಾಡಬೇಕು. ಏನಂತ, ಓಂ ಜಾಂಬವಂತೋ ನಮಃ ಓಂ ಜಾಂಬವಂತೋ ನಮಃ ಓಂ ಜಾಂಬವಂತೋ ನಮಃ ಅಂಥೇಳಿ ಧ್ಯಾನ ಮಾಡಿ ಅಷ್ಟ ಕುಂಕುಮ ಅಕ್ಷತೆ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ಅದಕ್ಕೆ ಧೂಪ ದೀಪ ಆದಮೇಲೆ ಶೇಂಗಾ ಒಂದು ತಟ್ಟೆಲ್ಲ ಒಂದು ನೋಡ್ತಾರೆ ಶೇಂಗಾ ಅಂದರೆ ಕಡಲೆಕಾಯಿ ಬೀಜ ಒಂದು ಬಾಳೆಹಣ್ಣು ಇಟ್ಟು ನೈವೇದ್ಯ ಮಾಡಬೇಕು. ಈಗ ಬ್ರಹ್ಮಸ್ಥಾನದಲ್ಲಿ ಬರಬೇಕು. ಬ್ರಹ್ಮಸ್ಥಾನದಲ್ಲಿ ಮಧ್ಯಭಾಗದ ಒಂದು ದೀಪ ಇಟ್ಟಬೇಕು. ಸೇಮ್ ಅದೇ ಥರ ಪ್ರೊಸೀಜರ್, ಅದು ಆಂಜನೇಯ. ಆಂಜನೇಯ ಅಂತ ಮಧ್ಯದಲ್ಲಿ ಇದು ಹನುಮಂತ ಚಕ್ರ ಅಂಥೇಳಿ ಹನುಮಂತನ ಸಪರಿವಾರ ಸಮೇತ ಮಾಡುವಂಥ ಪೂಜೆ ಹನುಮಾನ್ ಚಕ್ರ ಅಂಥೇಳಿ. ಬ್ರಹ್ಮಸ್ಥಾನದಲ್ಲಿ ದೀಪ ಹಚ್ಚಿಬಿಟ್ಟು ಆ ಲಿಂಗ ಆ ದೀಪ ಸುತ್ತಲೂ 4 ದೀಪ ಒಳಗಡೆ 4 ಹಚ್ಚಬೇಕು. ಆಗ್ನೇಯ ನೈಋತ್ಯ ವಾಯು ಈಶಾನ್ಯದಲ್ಲಿ ಮಧ್ಯದಲ್ಲಿ ಬ್ರಹ್ಮಸ್ಥಾನದಲ್ಲಿ ಹಚ್ಚಿಬಿಟ್ಟು ಅದಕ್ಕೂ ಅಕ್ಷತೆ ಧೂಪ ದೀಪ ಹನುಮಂತನ ಹೆಸರೇಳಿ ಹಾಕಿಬಿಟ್ಟು ನಾನು ಹೇಳೋ ಬೀಜ ಮಂತ್ರದಿಂದ ಅದಕ್ಕೆ 108 ಸಲ ಹೂವು ಅರ್ಶಿಣ ಅಥವಾ ಕುಂಕುಮ ಅಥವಾ ಯಾವುದಾದ್ರು ಬಿಲ್ಪತ್ರೆ ಇರ್ಬೋದು, ಯಾವುದು ತುಳಸಿ ದಳ ಇರ್ಬೋದು, ಯಾವ ಸಿಗುತ್ತೋ ಭಕ್ತಿಯಿಂದ ಅದಕ್ಕೆ ನೈವೇದ್ಯ ಮಾಡಿ ಅರ್ಚನೆ ಮಾಡಿ ಏನಂತ, ಓಂ ಐಂ ಭ್ರೀಂ ಹನುಮತೆ ರಾಮದೂತಾಯ ನಮಃ ಓಂ ಹೈಂ ಭ್ರೀಂ ಹನುಮತೆ ರಾಮದೂತಾಯ ನಮಃ ಓಂ ಹೈಂ ಭ್ರೀಂ ಹನುಮತೆ ರಾಮದೂತಾಯ ನಮಃ ಓಂ ಐಂ ಭ್ರೀಂ ಹನುಮತೆ ರಾಮದೂತಾಯ ನಮಃ ಓಂ ಐಂ ಭ್ರೀಂ ಹನುಮತೆ ರಾಮದೂತಾಯ ನಮಃ ಅಂಥೇಳಿ ಆ ಬ್ರಹ್ಮಸ್ಥಾನದ ಮಧ್ಯಭಾಗದಲ್ಲಿಟ್ಟಿರುವಂಥ ದೀಪಕ್ಕೆ ಆಂಜನೇಯ ರಾಮನ ದೂತ ಆಂಜನೇಯನ ಅಂಥೇಳಿ ಅದಕ್ಕೆ ಅಕ್ಷತಲ್ಲೋ ಕುಂಕುಮದಲ್ಲೋ ಹೂವಲ್ಲೋ ಪತ್ರದಲ್ಲೋ 108 ಸಲ ಅರ್ಚನೆ ಮಾಡಬೇಕು. ಮಾಡಾದಮೇಲೆ ಪಂಚಫಲಗಳು 5 ಹಣ್ಣನ್ನು, ಒಂದು ಕಪ್ಪಲ್ಲಿ ಶೇಂಗಾ ಕಡಲೆಕಾಯಿ ಬೀಜ ಮತ್ತು ಬಾಳೆಹಣ್ಣು ಒಂದು ಬಾಳೆಹಣ್ಣು ಇದಿಷ್ಟು 5 ಫಲಗಳು ಒಂದು ಲೋಟ ಅಥವಾ ತಟ್ಟೆಯಲ್ಲಿ ಶೇಂಗಾ ಕಡಲೆಕಾಯಿ ಬೀಜ ಇಟ್ಟು ಆ ಹನುಮಂತನಿಗೆ ಇದೇ ಮಂತ್ರ ಹೇಳಿ ನೈವೇದ್ಯ ಮಾಡಿ ಓಂ ಹೈಂ ಭ್ರೀಂ ಹನುಮತೆ ರಾಮದೂತಾಯ ನಮಃ ಓಂ ಹೈಂ ಭ್ರೀಂ ಹನುಮತೆ ರಾಮದೂತಾಯ ನಮಃ ಅಂತ ಹೇಳಿ ಆ ಭಕ್ತಿಯಿಂದ ಆ ದೀಪಕ್ಕೆ ಮಾಡಬೇಕು. ಇದು ಮಧ್ಯದಲ್ಲಿಟ್ಟಿರೋ ದೀಪ ಹನುಮಂತ, ಅದು ಪಕ್ಕದಲ್ಲಿಟ್ಟಿರೋದ್ರಲ್ಲಿ ಹನುಮಂತನ ವರ್ಚಸ್ಸು ತೇಜಸ್ಸು. ಇದು ಪಂಚಮುಖಿ ಆಂಜನೇಯ ಮಧ್ಯಭಾಗದ್ದು ಮಧ್ಯಮುಖ, ಈ 4 ದಿಕ್ಕದು ದೀಪಗಳನ್ನು ಅವನ ಮುಖಗಳನ್ನು ಸಂಕೇತ ಅಂತ ಹೇಳ್ತಾರೆ. ಇದು ಹನುಮಂತನ ಚಕ್ರ ಆರಾಧನೆ, ಹನುಮಂತನ ದೀಪಚಕ್ರ ಆರಾಧನೆ. ಸಪರಿವಾರ ಜಾಂಬುವಂತ ನೀಳ ನಳ ಮತ್ತು ಅಂಗದ ಇವು ಸುಗ್ರೀವ ಇವ್ರ ಜೊತೆಲ್ಲ ಸೇರಿಸಿ ಮಾಡುವಂಥ ಒಂದು, ಇದರಿಂದ ಮನೆ ಒಳಗಡೆ ಕಲಹ ಗಂಡನಿಂದ ಹೆಂಡತಿಯಿಂದ ಮಕ್ಕಳಿಂದ ಸಾಲಬಾಧೆಯಿಂದ ಗಲಾಟೆ ರೋಗಬಾಧೆಯಿಂದ ಗಲಾಟೆ ಏನೇನಿದೆಯೋ ಗೃಹ ಕಲಹ. ಮಕ್ಕಳು ಮನೆ ಬಿಟ್ಟು ಹೋಗಿ ಇನ್ಯಾರೋ ಮದುವೆ ಮಾಡ್ಕೊಂಬಿಡ್ತಾರೆ, ಯಾರಿಗೂ ಗೊತ್ತು ನಿಮ್ಮ ಮಕ್ಕಳು ಯಾವ ಮನೆ ಬಿಟ್ಟು ಹೋಗಿ ಯಾವ ಜೊತೆ ಮಾಡ. ನಮ್ಮ ಮನೆ ಹೆಣ್ಮಕ್ಳು ಇರ್ಬೋದು ಜೊತೆ ಓಡೋಗಿ ಮದುವೆ ಆಗಬಾರ್ದು ಅಂದರೆ ಈ ಪೂಜೆ ಇಮಿಡಿಯೇಟಾಗಿ ಮಾಡಬೇಕು. ಮನೇಲಿ ನಿಮ್ಗೆ ಗೊತ್ತಾಗುತ್ತೆ ಯಾರೋ ಗೊತ್ತಿಲ್ಲ ನಮ್ಮ ಮನೇಲಿ ಮಕ್ಕಳು ಯಾರನ್ನು ಲವ್ ಮಾಡ್ತಾಯಿದ್ದಾರೋ ಅಂತ. ನಮಗೆ ಗೊತ್ತಿಲ್ಲ ಮಗಳು ಯಾರನ್ನು ಲವ್ ಮಾಡ್ತಿದ್ದಾಳೆ ಅಂತ, ನಮಗೆ ಗೊತ್ತಿಲ್ಲ ಮಗ ಯಾರನ್ನು ಲವ್ ಮಾಡ್ತಿದ್ರು ಅಂತ. ಅವ್ರ ಮದುವೆ ಆದಮೇಲೆ ಗೊತ್ತಾಗತ್ತೆ ಇವರು ಹಿಂಗೆ ಮಾಡ್ಕೊಂಡಿದ್ರು ಮುಂದೆ ಹಿಂದೆ ಅಂತ. ಅದಕ್ಕೆ ಇದು ಹುಣ್ಮೆ ಅಮಾಸೆ ದಿವಸ ಮಠ ಮಠ ಮಧ್ಯಾಹ್ನ ಇದನ್ನು ಮಾಡ್ತಾ ಬನ್ನಿ. ಮತ್ತು ಪ್ರತಿಯೊಂದಕ್ಕೂ ದಕ್ಷಿಣೆ ಇಡಬೇಕು. ಪೂಜೆ ಆದಮೇಲೆ ವೀಳ್ಯದೆಲೆ ಅಡಕೆ ಇಟ್ಟು ದಕ್ಷಿಣೆ ಕೊಡಬೇಕು ಎಲ್ಲರಿಗೂ. ನೀವು ಎಷ್ಟು ದೀಪ ಇದೆಯೋ ಅವರವ್ರ ಹೆಸರಲ್ಲಿ ವೀಳ್ಯದೆಲೆ ತಾಂಬೂಲ ನೈವೇದ್ಯ ಆದಮೇಲೆ ತಾಂಬೂಲ ದಕ್ಷಿಣೆ ಕೊಟ್ಟು ಅವ್ರಿಗೆ ಗೌರವಿಸ್ಬೇಕು. ಹೀಗೆ ಇದಿಷ್ಟು ನಾವು ಮಾಡಿದ್ದೇ ಆದರೆ ಈ ಹನುಮಂತನ ಚಕ್ರ ದೀಪಚಕ್ರ ಆರಾಧನೆಯಿಂದ
ಮನೆಯಲ್ಲಿ ಎಲ್ಲ ಆಗುತ್ತೆ. ಮತ್ತು ಇದೊಂದು ಆರಾಧನೆ ಏಳುವರೆ ವರ್ಷ ಸಾಡೆಸಾತಿನ ಶಾಂತಿ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಹನುಮತ್ ಸಂಹಿತೆ ಹನುಮತ್ ತಂತ್ರಸಾರದಲ್ಲಿ ಬಂದಿರುವಂಥ ವಿಶೇಷ ವಿದ್ಯೆ ಇದು, ಎಲ್ಲೂ ಹುಡುಕರು ಸಿಕ್ಕಲ್ಲ. ಇದು ಗುರುಮುಖೇನ ಬಂದಂಥದ್ದು, ಭಾಳ ವಿಶೇಷವಾದದ್ದು. ಹನುಮಂತನ ಸಪರಿವಾರ ಸಮೇತ, ಅವನ ಸೈನ್ಯ ಸಮೇತ, ಅವನ ಬಂಧು ಮಿತ್ರ ಕುಟುಂಬ ಸಮೇತ ಮಾಡುವಂಥದ್ದು. ಒಬ್ಬೊಬ್ಬ ಕಪಿಗಳು ಕೂಡ ಒಂದೊಂದು ಶಕ್ತಿಯನ್ನು ತುಂಬುತ್ತಂತೆ ನಮ್ಮ ಜಾತಕದಲ್ಲಿ. ಏಳುವರೆ ವರ್ಷ ಸಾಡೆಸಾಶನಿಗೆ ಇದು ಏಳು ಮಾಡಿಸಿದಂಥ ಒಂದು ಹನುಮಾನ್ ಚಕ್ರ. ಎಳ್ಳೆಣ್ಣೆ ದೀಪನೇ ಆಗಬೇಕಿದ್ರಲ್ಲಿ, ಬೇರೆ ಯಾವುದೂ ಹಾಕೋಂಗಿಲ್ಲ. ಈ ರೀತಿ ಯಾರು ಮನೆಯಲ್ಲಿ ಪ್ರತಿ ಹುಣ್ಮೆ ಅಮಾವಾಸ್ಯೆ ನಿಮಗೆ ಮನೇಲಿ ಶಾಂತಿ ಸಿಗೋವರೆಗೂ, ನಿಮ್ಮನೇಲಿ ಏನೇನು ದೋಷ ಅದೆಲ್ಲ ಕಳ್ಕೊಳ್ಳೋವರೆಗೂ ಮಾಡ್ತಾ ಬಂದಿದ್ದಾದರೆ ಮಾಟಮಂತ ತಂತ್ರಭೂತ ಪ್ರೇತ ಬಾಧೆ, ಮನೇಲಿ ಕಲಹ, ಈ ಥರ ಯಾವುದೇ ದೋಷಗಳಿದ್ದರೂ ಕೂಡ ಆರಾಮವಾಗಿ ನಿವಾರಣೆಯಾಗತ್ತೆ ಅಂತ. ಇದು ನನ್ನ ಗುರುಮುಖೇನ ಬಂದಂಥ ವಿದ್ಯೆ. ಇದು ಯಾವ ಟೆಕ್ಸ್ಟ್ ಬುಕ್ಕಲ್ಲೇ ಆಗಲಿ ಅಥವಾ ಇಂಟರ್ನೆಟ್ಟಲ್ಲಿ ಎಲ್ಲೂ ಸಿಗೋಲ್ಲ. ಇದು ಅಪರೂಪದ ವಿದ್ಯೆ. ಈ ವಿದ್ಯೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತು. ಇದನ್ನು ನೀವು ಮಾಡಿದ್ದೆ ಆದರೆ 80% ಸಮಸ್ಯೆಗಳು ಪ್ರಾರಂಭ ಆಗಿದ್ದು ಶಾಂತಿ ಆಗತ್ತೆ. ಈಗಾಗಲೇ ಪ್ರಾರಂಭ ಆಗಿ ಅಘೋರವಾಗಿ ನಡೀತಾ ಇತ್ತು ಅಂದರೆ ಅದಕ್ಕೆ ಫುಲ್ ಸ್ಟಾಪ್ ಸಿಕ್ತಂಗಾಗತ್ತೆ. ಶಾಂತಿ ಇದೆ, ಮಹಾಶಾಂತಿ ಅಂತ. ಅದರಿಂದ ಈ ಒಂದು ಹನುಮತ್ ಚಕ್ರ ಆರಾಧನೆ, ಹನುಮಂತನ ಚಕ್ರ ಆರಾಧನೆ ಭಾಳ ವಿಶೇಷವಾದದ್ದು. ಇದೆಲ್ಲ ದೀಪ ಆರಾದಮೇಲೆ ಮನೆಯಲ್ಲಿ ಮಿನಿಮಮ್ 3 ಗಂಟೆಗಳ ಕಾಲ ಈ ದೀಪ ಉರಿಬೇಕು. ದೀಪ ಉರಿದ್ಮೇಲೆ ನಿಮ್ಮನೇಲಿ ಭಾಳ ಶಾಂತಿ ಸಿಗುತ್ತೆ. ಬೇಕಾದ ದೀಪ ಉರಿತಾಗ ಒಂದು ಫೋಟೋ ತೆಗೆದು ನೋಡಿ, ಒಂದೊಂದು ದೀಪದಲ್ಲೂ ಒಂದು ಆಕಾರ ಕಾಣುತ್ತೆ ನಿಮಗೆ. ಎಲ್ಲ ದೀಪದಲ್ಲೂ ಒಂದೊಂದು ಆಕಾರ ಕಾಣುತ್ತೆ. ನೀವು ಯಾರ್ಯಾರು ಆವಾಹನೆ ಮಾಡಿ ಅವರ ಮುಖಗಳ ಥರ ಕಾಣುತ್ತದು. ಅಷ್ಟು ವಿಶೇಷ ಇದೆ ಈ ಚಕ್ರ ಆರಾಧನೆ. ಇದು ಯಾರೂ ಮಾಡಲ್ಲ. ಇದೊಂದು ವಿಶೇಷ ಚಕ್ರ ಆರಾಧನೆ ಮಾಡಿ ಅದರ ರುಚಿ ನೋಡಿ, ಅನುಭವಿಸಿ ನೋಡಿ ನಿಮ್ಗೆ ಎಷ್ಟು ಪವಾಡ ಆಗುತ್ತೆ ಅಂತ. ಈಗ ಎಲ್ಲ ರೀತಿ ಸಂಗೋಪವಾಗಿ ಹನುಮಂತನ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿಟ್ಟು ಪೂಜೆ ಮಾಡಿದ್ವಿ. ಐಂ ಬ್ರೀಮ್ ಅನ್ನೋ ಬೀಜಾಕ್ಷರದಿಂದ ಮೂಲಮಂತ್ರದಿಂದ ಪೂಜೆ ಆಗಿದೆ. 3 ಗಂಟೆಗಳ ಕಾಲ ಮನೇಲಿ ದೀಪ ಉರಿಬೇಕು. ಆ ರೀತಿ ಎಣ್ಣೆ ಹಾಕ್ತಾ ಇರಬೇಕು ನೀವು. ನೆಕ್ಸ್ಟ್ ಡೇ ಹುಣ್ಮೆ ಆದಮೇಲೆ ಅಥವಾ ಅಮಾಸ ಆದ ನೆಕ್ಸ್ಟ್ ಡೇ ಮಾರ್ನಿಂಗು ಮತ್ತೆ ಪೂಜೆ ಮಾಡಿ, ಅಷ್ಟರಲ್ಲಿ ದೀಪ ಆರೋಗ್ಯ ಇರುತ್ತದೆ. ಎಲ್ಲ ಕಡೆ ನೀವು ಒಂದು ಬಟ್ಟಲಲ್ಲಿ ಶೇಂಗಾ ಮತ್ತು ಬಾಳೆಹಣ್ಣು ಇಟ್ಟಿದ್ದಲ್ಲ, ಅದನ್ನೆಲ್ಲ ತೊಗೊಂಡು ಒಂದು ಪ್ಯಾಕೆಟ್ಗೆ ಹಾಕ್ಕೊಳ್ಳಿ. ಬಾಳೆಹಣ್ಣು ಮತ್ತು ಶೇಂಗಾ ಕಡಲೆಕಾಯಿ ಬೀಜ ಇದೆಲ್ಲ ಒಂದು ಕವರ್ಗೆ ಹಾಕ್ಕೊಳ್ಳಿ. ಎಲ್ಲನೂ ಕ್ಲೀನ್ ಮಾಡಿ, ಆ ಸಗಣಿ ಇದೆಯಲ್ಲ, ಆ ಸಗಣಿನ ಇಟ್ಟಿದ್ದಲ್ಲ, ಆ ಸಗಣಿನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ನಿಮ್ಮನೆ ಹೊಸ್ಲು ಮೇನ್ ಡೋರ್ ಹತ್ರ ಇಟ್ಬಿಡಿ. ಅದನ್ನು ಪೂಜೆ ಮಾಡಿರೋ ಸಗಣಿ ಭಾಳ ಒಳ್ಳೆಯದು. ಹೂವೆಲ್ಲ ತೊಗೊಳ್ಳಿ, ಮರದ ಬುಡಕ್ಕೆ ಹಾಕಿ. ಹಣ್ಣುಗಳ ನೈವೇದ್ಯ ಮಾಡಿದ್ರಿ, ಪಂಚಫಲ ಅದು ಮನೆ ಮಂದಿಯೆಲ್ಲ ತೊಗೊಳ್ಳಿ. ಈ ದೀಪ ಹಾರ್ಗೋಕ್ಕೆ ಮುಂಚೆನೇ, ಅಂದರೆ ಇದೆಲ್ಲ ಮುಂಚೆನೇ ಭಕ್ತಿದ ಅದಕ್ಕೆ ನೀವು ಎಷ್ಟು ವಹಿಸಿದೋ ಅಷ್ಟು ನಮಸ್ಕಾರ ಮಾಡಬೇಕು. ಪ್ರದಕ್ಷಿಣೆ ಮನೆಯಲ್ಲಿ ದೀಪ ಉರಿಯುವಾಗ ಪೂಜೆಯೆಲ್ಲ ಆದಮೇಲೆ ಪ್ರದಕ್ಷಿಣೆ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ನೋಡಿ ಹನುಮಂತನ ಆಶೀರ್ವಾದ ಹೆಂಗಾಗತ್ತೆ. ಹನುಮಂತನ ಕಳಶ ಇಲ್ಲ, ಫೋಟೋ ಇಲ್ಲ, ವಿಗ್ರಹ ಇಲ್ಲ, ಏನೂ ಇಲ್ಲ. ಬರೀ ದೀಪದಲ್ಲೇ ಆವಾಹನೆ ಮಾಡಿ ಮಾಡೋದು ಇದೆಲ್ಲ. ಇದರಲ್ಲಿ ಹಿಂದಿನ ಕಾಲದ ಗುಹೆ ಒಳಗೆ ನಡೀತಾ ಇತ್ತು ಈ ಥರ ಇದು. ಗುಹೆಯಲ್ಲಿ ವಿಗ್ರಹ ಆರಾಧನೆ ಇಲ್ಲ, ಪ್ರತಿಮೆ ಅಂದರೆ ವಿಗ್ರಹ, ಬಿಂಬ ಅಂದರೆ ಫೋಟೋ, ಕಳಶ ಅಂದರೆ ಕಳಶ, ಯಾವುದೂ ಇರಲಿಲ್ಲ. ಈ ರೀತಿ ದೀಪನ ಹಚ್ಚಿಬಿಟ್ಟು ಪೂಜೆ ಮಾಡ್ತಾಯಿದ್ರು. ಭಾಳ ವಿಶೇಷವಾದದ್ದು ವಿದ್ಯೆ. ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಕಪಿಗಳಿಗೆ ಆ ಕಡಲೆಕಾಯಿ, ಶೇಂಗಾ ಮತ್ತು ಬಾಳೆಹಣ್ಣು ಕೊಡಬೇಕು. ಆ ಕಪಿಗಳು ಎಷ್ಟು ಕಡಲೆಕಾಯಿ ಅಂದರೆ ಶೇಂಗಾ ತಿನ್ನುತ್ತೋ ಬಾಳೆಹಣ್ಣುತ್ತೋ ಅಷ್ಟು ಕರ್ಮ ನಿಮ್ಮಲ್ಲಿ ಕಳೆದೋಗುತ್ತೆ ಅಂತ. ಕೆಲವು ಕಪಿಗಳು ಮುಟ್ಟಲ್ಲ, ಯಾಕೆ ನಿಮ್ಮಲ್ಲಿ ಆ ಥರ ದೋಷಗಳಿರ್ತದೆ. ಮನೆ ಮಗಳೇ ಅವಳ ಓಡೋಗಿರ್ತಾಳೆ ಅವನ ಜೊತೆಲೋ, ಮಗ ಇನ್ಯಾವಳ ಕರ್ಕೊಂಬಂದು ಮದುವೆ ಆಗಿರ್ತಾನೆ, ಗಂಡ ಕುಡ್ಕೊಂಬಂದು ಗಲಾಟೆ, ಹೆಂಡತಿದೊಂಥರ, ಗಂಡದೊಂಥರ ಚರಿತ್ರೆ, ಮಕ್ಕಳದೊಂಥರ ವಿಚಿತ್ರ, ಇದೆಲ್ಲ ದೋಷದಲ್ಲಿ ಇರುವಂಥದ್ದನ್ನು ಕೆಲವು ಕಪಿಗಳು ತಿನ್ನಲ್ಲ. ತಿಂದರೆ ಪುಣ್ಯ. ಅದರಿಂದ ಕಪಿಗಳಿರೋ ಹಿಂಡು, ಕಪಿಗಳ ಸೈನ್ಯ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ಒಂದು ಅಷ್ಟು ಕಪಿಗಳಿಗೆ ತಿನ್ನಲಿಕ್ಕೆ ಅಂತ ಕಡಲೆಕಾಯಿ ಬೀಜ, ಶೇಂಗಾ, ಒಂದೊಂದು ಅಷ್ಟು ಬಾಳೆಹಣ್ಣು ಇಟ್ಬಿಟ್ಟು ಬನ್ನಿ. ಇನ್ನೂ ಒಂದಷ್ಟು ಹೆಚ್ಚಿಗೆ ಬಾಳೆಹಣ್ಣು ತೊಗೊಂಡೋಗಿ, ಇಲ್ಲ 13 ಬಾಳೆಹಣ್ಣು ಇಟ್ಟಿದ್ದೀರಾ ಒಂದೊಂದು ಅಂತ, ಇನ್ನೂ ಒಂದು ಅರ್ಧ ಒಂದು ಡಜನ್ ತೊಗೊಂಡೋಗ್ಬಿಟ್ಟು ಹೆಚ್ಚಿಗೆ ಬಾಳೆಹಣ್ಣು ಕೊಟ್ಬಿಟ್ಟು ಆ ಕಪಿಗಳಿಗೂ ನಮಸ್ಕಾರ ಮಾಡ್ಕೊಂಡು ಬನ್ನಿ. ನಿಮಗೆ ಮನೇಲಿ ಈ ಥರದ್ದೆಲ್ಲ ದೋಷ ನಿವಾರಣೆ ಆಗುತ್ತೆ. ಕಪಿಗಳು ಎಷ್ಟು ತಿಂತಾವೋ ಅಷ್ಟು ನಿಮ್ಗೆ ಒಳ್ಳೆಯದಾಗತ್ತೆ. ಮಂಗಗಳು, ಕೋತಿಗಳು, ಇದು ಒಂದು. ಇದಿಷ್ಟು ನೀವು ಮಾಡಿದ್ದೆ ಆದರೆ ಜೀವಿತ ಕಾಲದಲ್ಲಿ ನಿಮಗೆ ನೆಮ್ಮದಿ ಸಿಗೋವರೆಗೂ, ಮನೇಲಿ ನೆಮ್ಮದಿ ಸಿಗೋವರೆಗೂ, ಮನೇಲಿ ಈ ಕಲಹಗಳೆಲ್ಲ ಈ ಥರ ದೋಷಗಳೆಲ್ಲ ನಿವಾರಣೆ ಆಗೋವರೆಗೂ ಮಾಡ್ತಾ ಬನ್ನಿ ಅಮಾವಾಸ್ಯ ಹುಣ್ಣಿಮೆಗೆ.
ಮ್ಯಾಕ್ಸಿಮಮ್ ಅಂದರೆ ನಿಮ್ಮ ಹತ್ರ ಒಂದು 500 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ ಇದು ಎಲ್ಲ. 500 ರೂಪಾಯಲ್ಲಿ ನಾನೇನು ಎಲ್ಲ ಕಾರ್ಯಕ್ರಮ ಮುಗಿದೋಗುತ್ತೆ. ಹೋಮ ಮಾಡಿ, ಯಾತ್ರೆ ಮಾಡಿ, ಜಾತ್ರೆ ಮಾಡಿ, ಯಾವ ಇನ್ವೆಸ್ಟ್ಮೆಂಟೇ ಇಲ್ಲ. ಸಿಂಪಲ್ 500 ರೂಪಾಯಿಗೆ ಒಂದು ನಿಮ್ಮ ಒಳ್ಳೇದಕ್ಕೋಸ್ಕರ ಇನ್ನೇನೋ ಖರ್ಚು ಮಾಡ್ತೀರಿ, ಆ ಯಾತ್ರೆ, ಆ ಜಾತ್ರೆ, ಆ ದಾನ, ಆ ಹೋಮ ಅಂತಲ್ಲ ಸಾವಿರಾರು ಗಟ್ಟಲೆ. ಅದ ಬದಲು ತಿಂಗಳಿಗೆ ಒಂದು 1,200, ಅಮಾವಾಸ್ಯೆಗೆ ಒಂದು 500, ಅಥವಾ ಹುಣ್ಮೆಗೆ ಒಂದು 500 ರೂಪಾಯಿ, 600 ರೂಪಾಯಿ ಖರ್ಚು ಮಾಡಿಬಿಟ್ರೆ ನಿಮ್ಮ ಮನೇಲಿ ಎಲ್ಲ ಸಿಗುತ್ತೆ. ನಿಮ್ಮ ಮಕ್ಕಳು ಬೆಳೀತಾ ಬೆಳೀತಾ ಯಾರ ಜೊತೆ ಓಡೋಗಿ ಮದುವೆ ಮಾಡ್ಕೊಳ್ಳಲ್ಲ, ನಿಮ್ಮಲ್ಲಿ ಎಲ್ಲವೂ ಶಾಂತಿ ಸುಖ ಸಿಗ್ತಾ ಬರ್ತದೆ. ಇದು ಹನುಮಂತನ ತಂತ್ರಸಾರದಲ್ಲಿ ಹೇಳಿರುವಂಥ ವಿಶೇಷವಾದಂಥ ವಿದ್ಯೆ. ಇದನ್ನು ಮಾಡಿ ಅಂತ ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ. ಒಂದು ಅನೌನ್ಸ್ಮೆಂಟ್ ವೀಕ್ಷಕರೇ, ಇದೇ ತಿಂಗಳು 29, 30, 31 ಮೂರು ದಿವಸ ನಾನೊಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಚಿಕಿತ್ಸೆ ಅಥವಾ ಮರ್ಮ ಥೆರಪಿ ಬಗ್ಗೆ ವರ್ಕ್ಶಾಪ್ ಮಾಡ್ತಾಯಿದ್ದೀನಿ, ಶಿಬಿರ ಮಾಡ್ತಾಯಿದ್ದೀನಿ. ಯಾರಿಗೆ ತಲೆಯೊಳಗೆ ಕ್ಯಾನ್ಸರ್ ಇರುತ್ತೋ, ತಲೆಯೊಳಗೆ ಕ್ಷಯ ರೋಗ, ಬ್ರೈನ್ ಟ್ಯೂಮರು, ರಕ್ತ ಹೆಪ್ಪಿಕೊಟ್ಕೊಂಡಿರೋದು, ನರಗಳೆಲ್ಲ ಡ್ಯಾಮೇಜ್ ಆಗಿರೋದು, ಹುಚ್ಚುಚ್ಚಾಗಿ ಮಾತಾಡೋದು, ಮಾನಸಿಕ ಕಾಯಿಲೆಗಳಿದ್ದರೆ ಕಣ್ಣಿನ ದೋಷ, ಕಿವಿಯೊಳಗೆ ದೋಷ, ಮೂಗಲ್ಲಿ ಪಾಲಿಪ್ ಬೆಳ್ಕೊಂಡು ಸೈನಸೈಟಿಸ್ ಇತ್ತು ಅಂದರೆ ಕಣ್ಣು ಸರಿಯಾಗಿ ಕಾಣ್ತಿಲ್ಲ, ಹಲ್ಲಲ್ಲಿ ದೋಷಗಳು, ನಾಲಿಗೆ, ಅನ್ನನಾಳ, ಥೈರಾಯ್ಡು, ಕ್ಯಾನ್ಸರ್ಸು, ಗಂಟಲು ಕ್ಯಾನ್ಸರ್ಸು, ಹಾರ್ಟಲ್ಲಿ ಪ್ರಾಬ್ಲಮ್ಮು, ಲಂಗ್ಸಲ್ಲಿ ಸ್ಟೋನ್ ಇರೋದು, ಲಿವರ್ ಪ್ರಾಬ್ಲಮ್ಮು, ಬಿ ಪಿ, ಡಯಾಬಿಟಿಸ್ಸು, ಗ್ಯಾಸ್ಟ್ರಿಟ್ಯಾಕ್ಸು, ಅಲ್ಸರು, ಅರ್ನಿಯ, ಹೆಂಗಸರ ಮುಟ್ಟು ಸಮಸ್ಯೆ, ಗಂಡಸರಲ್ಲಿ ಸೆಕ್ಸ್ ಸಂಬಂಧಪಟ್ಟಂಥ ದೋಷಗಳು, ಸಿಯಾಟಿಕ, ಶರೀರ ಪೂರ್ತಿ ನೋವು, ಪೇಯ್ನು, ಆರ್ಥೋರೈಟೈಸು, ರೊಮಟೈಡ್ ಆರ್ಥರೈಟಿಸು, ಗೋಟು, ಆಸ್ಟಿಯೋಪೋರಾಸಿಸು, ವೆರಿಕೋಸ್ ವೈನು, ಹೀಗೆ ಏನೇನು ಕಾಯಿಲೆಗಳಿದೆಯೋ, ಕ್ಯಾನ್ಸರು, ಪಿಟ್ಸು, ಲಕ್ವ, ಎಲ್ಲ ಥರ ರೋಗನ ಔಷಧಿ ಇಲ್ದೇ, ಟಾನಿಕು, ಇಂಜೆಕ್ಷನ್, ಮಾತ್ರೆ, ಟ್ಯಾಬ್ಲೆಟ್ ಏನು ತೊಗೊಳ್ದೇ, ಆಪ್ರೇಷನ್ ಇಲ್ದೇ ನಮಗೆ ನಾವೇ ಕ್ಯೂರ್ ಮಾಡ್ಕೊಳ್ಳೋಂಥ ಒಂದು ವಿಶೇಷವಾದ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಅದೇ ಮರ್ಮ ವಿದ್ಯೆ ಅಂತ. ಇದು ಸಾವಿರಾರು ವರ್ಷದ ವಿದ್ಯೆ. ಇದು ಇದನ್ನು ಹೇಳ್ಕೊಡದೆ ಇದು ವಿದ್ಯೆ ಹಾಗೆ ನಾಶ ಆಗ್ತಾ ಬಂತು. ಇವ್ನು ನಮ್ಮ ಜಾತಿಯವನ್ನೆಲ್ಲ ಇವ್ನಿಗೆ ಹೇಳ್ಕೊಡಬಾರ್ದು, ನಮ್ಮ ಧರ್ಮದವನ್ನೆಲ್ಲ ಇವ್ನಿಗೆ ಹೇಳ್ಕೊಡಬಾರ್ದು, ಅಕಸ್ಮಾತ್ ಇವ್ನಿಗೆ ಹೇಳ್ಕೊಟ್ಬಿಟ್ರೆ ನಮಗೆ ಶತ್ರು ಆಗಿಬಿಡ್ತಾನೆ ಅನ್ನೋ ಒಂದು ಜಿದ್ದಲ್ಲಿ ಈ ವಿದ್ಯೆ ಹೇಳ್ಕೊಡ್ದೆ ಹಾಗೆ ನಶಿಸ್ತಾ ಹೋಯಿತು. ಇವತ್ತು ಒಂದು ಆಪರೇಷನ್ ಆಗಿ 100,000 ರೂಪಾಯಿ ಹಾಸ್ಪಿಟ್ಲ್ ಕೊಡಬೇಕು, ಕ್ಯಾನ್ಸರು, ಪ್ಯಾರಾಲಿಸಿಸ್, ಲಕ್ವ ಈ ಥರದಲ್ಲಿ ಲಕ್ಷಗಟ್ಟಲೆ ನಾವು ಟ್ರೀಟ್ಮೆಂಟ್ ಕೊಡಬೇಕು ಹಾಸ್ಪಿಟ್ಲಿಗೆ. ಪ್ರತಿ ತಿಂಗಳು 1,000 ರೂಪಾಯಿ ಔಷಧಿ, ಇಂಜೆಕ್ಷನ್, ಟಾನಿಕ್ಗೆ, ಮೆಡಿಕಲ್ ಸ್ಟೋರ್ಗೆ ಇನ್ವೆಸ್ಟ್ ಮಾಡಬೇಕು. ಇದೆಲ್ಲ ಉಳಿಸ್ಬೇಕು, ಮನೆಗೊಬ್ಬ ವೈದ್ಯನಾಗಬೇಕು ಅನ್ನೋದಾಗಿದ್ದರೆ ಈ ಕೋರ್ಸಿಗೆ ಸೇರಿಕೊಳ್ಳಿ. 3 ದಿನದ ಕೋರ್ಸ್, ಬಂಡವಾಳ ಇಲ್ದೇ, ಔಷಧಿ ಇಲ್ದೇ, ಆಪರೇಷನ್ ಇಲ್ಲದೆ ಕ್ಯೂರ್ ಮಾಡೋವಂಥ ವಿದ್ಯೆ. ಏನು ಲಾಭ? ಔಷಧಿಗೆ ಹಾಕೋ ದುಡ್ಡು ಉಳಿತು, ಹಾಸ್ಪಿಟ್ಲಿಗೆ 100,000 ರೂಪಾಯಿ ಕೊಡೋ ದುಡ್ಡು ಉಳಿಯುತ್ತೆ. ನಿಮ್ಮ ಕಾಯಿಲೆ ನೀವೇ ಕ್ಯೂರ್ ಮಾಡ್ಬೋದು. ನಿಮ್ಮ ಮನೆ ಮಕ್ಕಳಿಗೆ ಜ್ವರ, ವಾಂತಿ, ಭೇದಿ ಬಂದರೆ ಅದೆಲ್ಲ ಕಾಯಿಲೆಗೆ ನೀವೇ ಕ್ಯೂರ್ ಮಾಡ್ಬೋದು ಔಷಧಿ ಇಲ್ದೇ. ಜೊತೆಗೆ ಇದೆಲ್ಲ ಚೆನ್ನಾಗಿ ಕಲಿತು ನೀವು ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಇಲ್ಲದೆ ಆಪರೇಷನ್ ಇಲ್ಲದೆ ಎಲ್ರಿಗೂ ಕ್ಯೂರ್ ಮಾಡ್ಬೋದು ನೀವು. ಈ ಒಂದು ವಿದ್ಯೆ ಯಾರು ಕಲಿಸಲ್ಲ, ನಾನು ಕಲಿಸ್ತಾ ಇದ್ದೀನಿ. ಆಸಕ್ತಿ ಇರೋಂಥವ್ರು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, workshop.lakshmishrinivas.in ಅಂತ. ಇದು ಮೊಬೈಲಲ್ಲಿ ಫೋಟೋ ತೆಕ್ಕೊಳ್ಳಿ, ಈ ಲಾಗಿನ್ ಆಗಿ. ಕೇವಲ ಒಂದು 10 ದಿನ ಸೀಟ್ ಇದೆ ಅಷ್ಟೇ, ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಯಾರು ಈ ಕೋರ್ಸಿಗೆ ಬರ್ತಾರೋ ಅವ್ರಿಗೆ ಲಯ ಯೋಗ ಫ್ರೀಯಾಗಿ ಹೇಳ್ಕೊಡ್ತೀನಿ. ಲಯ ಅಂತಂದರೆ ನಾಶ ಮಾಡೋದು, ಓ ಜಮದ ಶಾಪ ಪಾಪಗಳನ್ನು ಧ್ಯಾನದಲ್ಲಿ ಹೋಗಿ ಅದನ್ನು ನಾಶ ಮಾಡ್ತಾ ಬರೋದು, ಈ ಜಮದ ಸುಖವಾಗಿರಬೇಕು ಅಂದರೆ. ಇದು ಫ್ರೀಯಾಗಿ ಹೇಳ್ಕೊಡ್ತೀನಿ ಈ ಕೋರ್ಸಿಗೆ ಬಂದವ್ರಿಗೆ. ಅದರಿಂದ workshop.lakshmishrinivas.in ಅಂತ ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೇನು ತೊಂದರೆ ಆಯಿತು, ನಮ್ಮ ಆಫೀಸಿಗೆ ಫೋನ್ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದವ್ರು ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಿದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರ ವಾಟ್ಸಪ್ ಮುಖಾಂತರ ಅಥವಾ ಏಲ್ಮೆ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿದೆ, ಟ್ವಿಟ್ಟರಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿದೆ, ಲಿಂಕ್ಡ್ನಲ್ಲಿ ಕೂಡ ಇದೆ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmishrinivas.in ಅಂತ ಲಾಗಿನ್ ಆಗಿ ನೀವು ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅದನ್ನು ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಜಾತಕ ಸಮೇತ ಬಂದರೆ ಒಳ್ಳೆಯದು. ಕ್ಯಾನ್ಸರು ಮತ್ತು ಪಿಟ್ಸು, ಲಕ್ವ, ಈ ಥರ ಏನೋ ದೊಡ್ಡ ದೊಡ್ಡ ಕಾಯಿಲೆಗಳಿತ್ತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ತೊಗೊಂಬಂದರೆ ಅದನ್ನು ನೋಡಿ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಿಮಗೆ ಪರಿಹಾರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನೊಂದು ಮಹಾ ವಿಶೇಷ ಸಂಚಿಕೆಯನ್ನು ಹನುಮಂತ ಚಕ್ರ ಸಪರಿವಾರ ಸಮೇತ ಈ ಒಂದು ಚಕ್ರ ದೀಪಚಕ್ರ ಆದರೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.